ಟ್ಯಾಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಶತಮಾನದ ಮಾದರಿ ಸ್ವಾಭಿಮಾನದ ಸಾಹಸಿಯನ್ನು ಗುಲಾಮಳಿವಳಲ್ಲ ಸಲಾಮು ಹೊಡೆಯಲ್ಲ ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಹೇಳು ಹೆತ್ತೆ ಎಂತ ಸ್ವಾಭಿಮಾನ ಅಂತೆ ಸ್ವಾಭಿಮಾನ ಬಂದನ್ ಬೇಡ್ಲಿಕ್ಕೆ ಇಲ್ಲಿ ನೀವೆಂತ ಅವರಿಗೆ ಕೊಟ್ಟಿಗೆ ಬಂದ ನಾನು ಪ್ರೊಡ್ಯೂಸರ್ ಮೀಟ್ ಆಗ್ಲಿಕ್ಕೆ ಬಂದಿದ್ದೆ ಓಕೆ ನಾನು ಪ್ರೊಡ್ಯೂಸರ್ ಮೀಟ್ ಅಪ್ ಗೆ ಬಂದದ್ದು ನಂದು ಸೀರಿಯಲ್ ಸ್ಟೋರಿ ಹೇಳೋಕೆ ಬಂದದವರಿ ನಾನು ಫಿಲ್ಮ್ ಸ್ಟೋರಿ ಹೇಳಲಿಕ್ಕೆ ಬಂದಿದ್ದೆ ಅಪ್ಪ ಬಂದಳ ದೊಡ್ಡದೈ ಫಿಲ್ಮ್ ಸ್ಟೋರಿ ಹೇಳೋದು ಅಂತ ಹೇಳ್ತಾ ನಾನು ಬೇಡ್ಲಿಕ್ಕೆ ಇಲ್ಲಿ ಚಂದ ಮಾಡ್ಕೊಂಡು ಸ್ವಾಭಿಮಾನ ಸ್ವಾಭಿಮಾನ ಅದೆಂತ ಅಲ್ವಾ ನಾನು ಬೇಡಕ್ಕೆ ಬಂದ್ರೆ ನೀನು ಬೇಡಕ್ಕೆ ಬಂದದ್ದು ಹೇ ಸ್ಟಾಪ್ ಇಟ್ ಓಕೆ ಯು ಸ್ಟಾಪ್ ಇಟ್ ಓಕೆ ಈ ಮೇಡಂ ಎಲ್ಲಿ ಹೋದ್ರಪ್ಪ ಛಿ ಇಷ್ಟೊತ್ತಿ ಬರಬೇಕಿತ್ತಲ್ಲ ಇಲ್ಲಿ ಬಂದಿರು ಏಟ್ ಮಾಡೋದಂದ್ರೆ ಆಗಲ್ಲ ನೀನು ನಮಸ್ತೆ ಮೇಡಮ್ ನಮಸ್ತೆ ಹಾಯ್ ಮ್ಯಾಮ್ ಹಲೋ ಅಂದಾಗೆ ನೀವು ಯಾರಂತ ಗೊತ್ತಾಗ್ಲಿಲ್ಲ ನನಗೆ ನಾನು ಆರ್ ಯು ಆರ್ ಯು ಹಾ ರತ್ನುಷ್ಣ ಅಂದಂಗೆ ನೀವ್ ಯಾರು ಗೊತ್ತಾಯ್ಲ ಅನನ್ನ ಹೆಸರು ಚಂದ್ರಿಕಾ ಚಿನ್ನ ಚ್ವಾನ ಸಿ ಚಿ 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 ಚಂದ್ರಿಕಾ ಚಿನ್ನ ಚ್ವಾಮಿ ಓಕೆ ಓಕೆ ಮ್ಯಾಮ್ ನಾನು ಇವತ್ತು ಇಲ್ಲಿ ಬಂದೆ ಅಂತಕ್ಕಂತ ಹೇಳಿದ್ರೆ ನಂದೊಂದು ಸೀರಿಯಲ್ ಮಾಡ್ಕಂದಿದ್ದೆ ಅದಕ್ಕೆ ಒಂದು ಪ್ರೊಡ್ಯೂಸರ್ ಬೇಕು ನಾನು ನಿಮ್ಗೊಂದು ನಂದು ಕತೆ ಹೇಳಿ ಪ್ರೊಡ್ಯೂಸ್ ಮಾಡಿ ಅನ್ನೋದು ಹೇಳ್ಕೊಂಡು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋಕಂತ ಬಂದಿದ್ದೆ ಮ್ಯಾಮ್ ಎಂತ ಮೇಡಮ್ ಸೀರಿಯಲ್ಗೆ ಯಾರಾದರೂ ಪ್ರೊಡ್ಯೂಸ್ ಮಾಡ್ತಾರ ನಂದು ಒಳ್ಳೆ ಸ್ಟೋರಿ ಇದೆ ಸೂಪರ್ ಹಿಟ್ ಸ್ಟೋರಿ ಮೂವಿಗೆ ನೀವು ಪ್ರೊಡ್ಯೂಸ್ ಮಾಡಿ ಸೂಪರ್ ಆಗುತ್ತೆ ಇಲ್ಲ ಮ್ಯಾಮ್ ಆ ಮೂವಿ ಎಂತ ಬರೀ ಹೊಡೆದಾಟ ಬಡ್ದಾಟ ಬರೀ ರಗಳೆ ಆ ಹೀರೋನ ಒಂದಿಷ್ಟು ಹಿಂಗ ಹಂಗೆ ಅಂತೇಳಿ ಹೊಡೆದಾಟದ ಒಂದು ಸ್ಟೈಲಿಸ್ ತೋರಿಸ್ತಿರ್ ಬಿಟ್ರೆ ಮತ್ತೆ ಎಂತ ತೋರಿಸ್ತಿರ ಸುಮ್ಮನೆ ಕಣಿ ನೀವು ನಮ್ಮ ಸೀರಿಯಲ್ ಇದು ಮಾಡಿ ಈಗ ನೀವಿಬ್ರು ಅಂತ ಸುಮ್ಮನೆ ಕಂತ್ರ ನಾನೇ ನನ್ನ ಹಣೆ ಬರ ಕೆಟ್ಟ ಬರ್ಗೆ ಇಟ್ಕೊಂಡು ಇಲ್ಲಿ ಕೂತಿದ್ದಿ ನಿಮ್ದೆ ಅಂತ ಪಿಕ್ಚರ್ ನಿಮ್ದೆ ಅಂತ ಸೀರಿಯಲ್ ಧಾರವಾಹಿ ಗುಂಬಳಕಾಯಿ ಹೊಡೆದಲ್ದ ಮಾತ್ರ ತಲೆ ಹೊಡಿತರ ಮಾರ್ಕ್ ಮರ್ರೆ ಅವನೊಂದು ಏನ ಎಂತ ಕೈಕೊಂಡೇನೋ ಒಂದು ಕಾರ್ಯಕ್ಕೆ ಬರ್ತಿಲ್ಲ ಎಂತಕ್ಕಿಲ್ಲ ನೋಡಿ ಮೇಡಮ್ 100 ಡೇಸ್ಗಿಂತ ಜಾಸ್ತಿ ಓಡುತ್ತೆ ನಮ್ಮ ನಾನು ನಮ್ಮ ಸೀರಿಯಲ್ 1000 ಎಪಿಸೋಡ್ಗಿಂತ ಜಾಸ್ತಿ ಓಡುತ್ತೆ ಎಣ್ಣೆ ಇಲ್ಲ ಮೇಡಮ್ ನಮ್ಗೆ ಎಣ್ಣೆ ಮಾಡೋದಿಲ್ಲ ನಾವು TRP ಟಾಪ್ ಅಲ್ಲಿ ಕೊಡ್ತೀವಿ ಮ್ಯಾಮ್ ನಿಮ್ಮ ಹೆಸರೇನು ತಂದ ಗೊತ್ತಾಗಿಲ್ಲ ನಿಮ್ಗೆ ಅಲ್ಲ ಈ ಪ್ರಶ್ನೆಗೆ ಅವರು ಇಲ್ಲಿ ಅವ್ರಲ್ಲ ಬೇರೆ ಕಡೆಯವರಲ್ಲ ಹಂಗೆ ಅವ್ರಿಗೆ ಬರಲ್ಲ ನಿಮ್ಗೆ ಗೋಪಾಲಕೃಷ್ಣ ನಮ್ಮನೆ ಅಡ್ರೆಸ್ ಹೇಳಿದ್ರೆ ನನ್ನ ಹೆಸರು ಹೇಳಲಿಲ್ಲ ಐ ಫಾರ್ಗಾಟ್ ಯುವರ್ ನೇಮ್ ಓಕೆ ಐ ಫಾರ್ಗಾಟ್ ಯಾ ನಿಮ್ಮ ಫಿಲ್ಮಿಗೆ ಪ್ರೊಡ್ಯೂಸ್ ಮಾಡ್ಕೊಂಡಲ್ಲಿ ಹೇಳ್ಕೊಂಡು ಅವ್ರ ಹತ್ರ ಬಂದಿದೆ ಮಾರತಿ ಅವ್ರ ಹೆಸರು ಏನು ತಂದು ಗೊತ್ತಿಲ್ಲ ನಮ್ಮ ಮ್ಯಾಮ್ ಹೆಸರು ಗೊತ್ತಿಲ್ಲ ನಿಮಗೆ ನೀವು ಅಲ್ಲೆಲ್ಲ ಫ್ಲೆಕ್ಸಿ ಬ್ಯಾನ್ ಎಲ್ಲ ಕಾಣಲಿಲ್ಲ ಸಾರಿ ಮೇಡಮ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಯಕ್ಷಿತಾ ಶ್ಯಾಮ್ ಮ್ಯಾಮ್ ನಾನು ತುಂಬಾ ಮೂವೀಸ್ ಮಾಡಿದ್ದೀನಿ ಓಕೆ ಹಿಂದಿಯಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಎಲ್ಲ ಭಾಷೆಯಲ್ಲೂ ಮಾಡಿದ್ದೀನಿ ಕನ್ನಡದಲ್ಲಿ ಮಾಡಿಲ್ಲ ನೀ ಕನ್ನಡದ ಮಾಡಿದಲ್ಲಿ ಇಲ್ಲಿಗೆ ಅಂತ ಬಂದದ್ದು ಅದು ಎಂತ ಗೊತ್ತಾ ಭಾಷೆ ಬರ್ತಿದ್ದೆಲ್ಲ ಮಾಡಿಕ್ಕೆ ಬಂದಳು ಈಗ ನೋ ನೋ ನಾಟ್ ಲೈಕ್ ದಟ್ ಮ್ಯಾಮ್ ಓಕೆ ನಾನು ಕುಂದಾಪುರ ಕನ್ನಡದಲ್ಲಿ ಮಾಡಿದ್ದೀನಿ ಸೂಪರ್ ಹಿಟ್ ಆಗಿದೆ ಈಗ ಸಮಕಟ್ಟ ಅತ್ಲೆ ಕನ್ನಡ ಬರ್ತಿಲ್ಲ ಹಿಂದಿ ಬರ್ತಿಲ್ಲ ನೀನೆ ಅಂತ ಕುಂದಾಪುರ ಕನ್ನಡ ಅಲ್ಲ ಮ್ಯಾಮ್ ಅವ್ರು ಕುಂದಾಪುರ ಕನ್ನಡ ಯಾವ ಸೀರಿಯಲ್ ಫಿಲ್ಮ್ ಮಾಡಿದಳು ಕೇಳಿ ಸೀರಿಯಲ್ ಅಂದಡಿ ಹೇಳ್ದೆ ನಾವು ಸೀರಿಯಲ್ ಅಪ್ಪಕೋಸ್ಕರ ಬಲಗಾಲು ಎದೆಯ ಮೇಲೆ ಎಡಗಾಲು ಎಡಗಾಲು ತೋಡ ಮೇಲೆ ನಿನ್ನೊಟ್ಟಿಗೆ ಬಜೆಟ್ ಹಾಕಿ ಮಾಡ್ರೆ ನಾನು ಅದೇ ತೋಡಕ್ಕೆ ತೇಲ್ಕಾವತ್ರಿ ಇಲ್ಲ ಮ್ಯಾಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ 100 ಡೇಸ್ ಪಕ್ಕ
ಮೇಡಮ್ ನಾನು ಹೇಳ್ತಲ್ಲ ಮೇಡಮ್, ನೀವು ಅವ್ರ ಎದಿ ಮೇಲೆ ಇಟ್ಕೊಂಡ್ರೆ ಎದಿ ಹಾರ್ಟ್ ಪೈಲ ಹೊತ್ತ ತೋಡಂಗ್ ಇಟ್ರೆ ತೋಡಂಗ್ ನೀವು ಬಳಕ ಹೋತ್ರಿ. ನಾನು ನಮ್ದು ಒಂದು ಒಳ್ಳೆ ಧಾರಾವಾಹಿ ವಿಷಯ ಇತ್ತು, ಆ ಕಥೆನ ನಾನು ಸ್ಕ್ರಿಪ್ಟ್ ಮಾಡ್ಕ ಬಂದಿದೆ ಮ್ಯಾಮ್. ಸ್ಟೋರಿ ಲೈನ್ ಹೇಳ್ತಾ ಮೇಡಮ್, ಆದ್ರೆ ಫಸ್ಟ್ ಟೈಟಲ್ ಕೇಳಿ. ಟೈಟಲ್ ಅಂತ ಹೇಳಿದ್ರೆ ಫ್ಯಾಂಟಾಸ್ಟಿಕ್ ಟೈಟಲ್, ಹೆಂಡ್ತಿನ ಸ್ಟೆಪ್ ನೀನ ನಳಿ ಹೇಳಿ. ನನಗೆ ಸ್ಮೈಲ್ ಕೊಡ್ತಾ ಇದ್ರಿ ಆವಾಗದಿಂದ, ಈಗ ನಿಮ್ದಕ್ಕೂ ಹೇಗಿದೆ ನೋಡಿದ್ರಲ್ವಾ, ಸೂಪರ್ ಟೈಟಲ್. ಹೆಂಡ್ತಿನ ಸ್ಟೆಪ್ನಿನ ಅಂಬ್ರ ಇವಳದಂತಂದ್ರೆ ಬಲಗಾಲ ಎದಿ ಮೇಲೆ ಅಂದ್ರೆ ಎಡಗಾಲ ತೋಡ್ ಮೇಲೆ. ನಿಮಗೆಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಮನಿ ಮಾರ್ಬೇಕು, ಕೂಕಂ ಕಬ್ದ ಟೈಮ್ ಎಲ್ಲ ವೇಸ್ಟ್ ಮಾಡ್ಬೇಡಿ, ಕೆಲಸ ಇತ್ತಂಗ್ ಗೊತ್ತ, ಅದಕ್ಕೆ ನೀವು ದುಡ್ಡು ಮಾಡಿರಿ ಅಂದ್ರೆ ಗೊತ್ತ, ದುಡ್ಡಂಗ್ ನಮ್ಗೂ ಒಂಚೂರು ಕೊಡಿ ಅಂದ. ಸುಮ್ನೆ ಪ್ರೊಡ್ಯೂಸರ್ ಆದಲ್ಲ, ಅಲ್ಲಿ ಬಾಡಿಗೆ ಮನೆಯಲ್ಲ ಬಾಡಿಗೆ ವಸೂಲಿ ವಸೂಲಿ ಮಾಡಿ ಇಷ್ಟೊಂದು ಪ್ರೊಡ್ಯೂಸರ್ ಅಲ್ಲ, ಅದೇ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನಾ ರೆಡಿ ಇಲ್ಲ, ದುಡ್ಡು ಖರ್ಚು ಮಾಡೋದು. ಸ್ಟೋರಿ ಬಾಡಿಗೆ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಹೀಗೆ ಓಪನ್ ಆದ್ರೆ ಇದೆ ಅಲ್ವಾ, ಬಾಡಿಗೆ ಮನೆ, ಬಾಡಿಗೆ ಮನೆಯಲ್ಲಿ ಲವ್ ಸ್ಟೋರಿ. ರಿಯಲಿ ಮ್ಯಾಮ್, ಇವಳು ಬಾಡಿಗೆ ಮನೆಗೆ ಲವ್ ಸ್ಟೋರಿ ಅಂತ ಹೇಳ್ಕೊಂಡು ಅವಳು ನಿಮ್ಗೆ ಹೇಳ್ತಿದ್ದಾಳೋ, ಬಾಡಿಗೆ ಮನೆಗೆಲ್ಲ ಹಾಂಗಿನರಿಗೆ ಬಾಡಿಗೆ ಕೊಡುದು, ಫ್ಯಾಮಿಲಿ ಮೆಂಬರ್ಗೆ ಬಾಡಿಗೆ ಕೊಡುದಿಲ್ಲ ಅಂದ್ರೆ ಅವಳು ಆರ್ಮಿನಗೆ ಹೇಳ್ತಿದ್ದಾಳೆ. ಸ್ಟೋರಿ ಕೇಳಿ, ಸ್ಟೋರಿ ಇಲ್ಲ, ಸ್ಟೋರಿ ಕೇಳಿ. ನಮ್ದು ಸ್ಟೀರಿಯಲ್ ಹಂಗೆ ಅಂತ ಗೊತ್ತಾ, ಫಸ್ಟ್ ಗಂಡ ಹೆಂಡತಿ ಇರ್ತಾರೆ, ಅವರು ಮಧ್ಯೆ ಅವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ, ಫ್ಯಾಮಿಲಿ ಕಂಡು ಮದಿ ಮಾಡಿ ಇರ್ತಾರೆ, ಅವನಿಗೆ ಬೇರೆ ಲವರ್ ಇರ್ತಾಳೆ, ಆ ಲವರ್ ಒಟ್ಟಿಗೆ ಅವನಿಗೆ ಆ ಮದಿ ಆದ್ಮೇಲೂ ಅವರಿಬ್ರ ಸಂಬಂಧ ಹಂಗೆ ಇರುತ್ತೆ. ನೋಡಿ ಮೇಡಮ್, ಆಚೆ ಅವರ ಸಂಬಂಧ ಹಾಳ್ ಮಾಡೋನ ಸೀರಿಯಲ್ ಮಾಡ್ತಾರೆ. ಸಂಬಂಧ ಹಾಳ್ ಮಾಡೋದಲ್ಲ, ಲಿಸನ್ ಟು ಮೀ ಓಕೆ. ಏನ್ ಮೇಡಮ್ ಎಲ್ಲ ಹಿಂಗ್ ಮಾತಾಡ್ರೆ ಹೆಂಗ್ ನಮ್ ಕತೆ? ಅಲ್ಲ ಮೇಡಮ್, ನೀವು ಗೋಡೆಗೆ ಯಾಕೆ ಕಪ್ಪು ಬಣ್ಣ ಹಾಕಿದ್ರು? ಓ ಗಾಡ್, ನಮ್ಮನೆ ಗೋಡೆ ಕಪ್ಪು ಬಣ್ಣ, ನೀನು ನಾನೇ ಆ ಬಣ್ಣ ಕಾಣ್ತಿದ್ದಿ ಹಸಿರಾ? ಅಬ್ಬಾ ನಂಗೆ ಆತಲ್ಲ ಮ್ಯಾಮ್, ಇಲ್ಲ ಇಲ್ಲ ಮ್ಯಾಮ್, ಒಂದ್ ನಿಮಿಷ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ಟ್ರಿಬಲ್ ಚಿ ಅವರೇ, ಫಸ್ಟ್ ನಿಮ್ ಕನ್ನಡಕ ಐತೆ ಕಣಿ, ಅದನ್ನ ತೆಗೀನಿ. ಹೋ, ಐ ಫಾರ್ ಗಾಟ್ ಓಕೆ, ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಕನ್ನಡಕ ಯೂಸ್ ಮಾಡೋದಲ್ವಾ, ಸೊ ಐ ಫಾರ್ ಗಾಟ್. ನೀನು ಆ ಮೈದಿಕ್ಕಂ ಚಂಡಿ ಹೇಕೊಂಡು ಆ ಕಣ್ಣಿಗೆಲ್ಲ ಕಪ್ಪು ಕಪ್ಪು ಕನ್ನಡಿಗೆಲ್ಲ ಹೈಕೊಂಡು ಬಂದ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ. ಮೈ ಚಂಡಿ, ಅದು ಪಾತ್ರೆ ತಿಕ್ಕು ಚಂಡಿ ಕೈ. ಈಗ ನಾನು ಒಂದು ನಿರ್ಧಾರ ಮಾಡಿ ಆಯ್ತು, ಆಲ್ರೆಡಿ ಮೂರ್ ನಾಲ್ಕು ಪಿಕ್ಚರ್ಗೆ ಧಾರಾವಾಹಿಗಳು ದುಡ್ಡು ಕೊಟ್ಟು ಕೊಟ್ಟು ಕೆಲವೊಂದು ಶೂಟಿಂಗ್ ಆಯ್ತು, ನಾಳೆ ಬತ್ತು ನಾಡಿದ್ ಬತ್ತು ಆಜು ನಾಡಿದ್ ಬತ್ತಂತ್ರ ಇದುವರೆಗೂ ಬರಲ್ಲ. ನಮ್ಮ ಸೀರಿಯಲ್ ಹಂಗಾತಿಲ್ಲ ಮೇಡಮ್, ಎಂತ ಹೇಳಿದ್ರೆ ನಾವು ಹೀರೋ ಹತ್ರ ಮಾತಾಡಿತು, ಹೀರೋಯಿನ್ ಹತ್ರ ಮಾತಾಡಿತು, ಮತ್ತೆ ಸ್ಟೆಪ್ನಿ ಪಾರ್ಟ್ ಹಾಕೋರ್ ಹತ್ರನು ಮಾತಾಡಿದ್ರೆ ಇಲ್ಲ. ಅದು ಹೆಂಗಂತ ಹೇಳಿದ್ರೆ ಅವ್ರ ಹತ್ರ ಮಾತಾಡೋದು ಫಸ್ಟ್, ಮಾತಾಡ್ಕೊಂಡು ಅವರೆಲ್ಲ ಹೊಸ ಮುಖಗಳು, ನಾವು ಹೊಸ ಪ್ರತಿಭೆಗಳಿಗೆ ಮುಖನ ನಾವು ಪ್ರಪಂಚಕ್ಕೆ ಪರಿಚಯ ಮಾಡಿ ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಈ ಕ್ಷೇತ್ರಕ್ಕೆ ಹೊಸಬ್ರು ಡೈರೆಕ್ಟರ್ ಆಗಿ, ಅದಕ್ಕೋಸ್ಕರ ನಾವು ಎಲ್ಲರನ್ನು ಹೊಸಬ್ರನ್ನೇ ಕರ್ಕ ಬಂದು ತೋರಿಸ್ಕೊಂಡಳಿ ಹೇಳ್ಕೊಂಡು. ಹೊಸ ಡೈರೆಕ್ಟರ್ ಅಲ್ಲ, ನಾ ಶಾರ್ಟ್ ಫಿಲ್ಮ್ ಅಲ್ಲ ಮಾಡಿದಿ. ಹೌದು ಮೇಡಮ್, ಅದಕ್ಕೆ ಕೇಳ್ತಿರೋದು ನೀವು ಫಿಲ್ಮಿಗೆ ಫಿಲ್ಮಿಗೆ ಪ್ರೊಡ್ಯೂಸ್ ಮಾಡಿ, ಫಿಲ್ಮಿಗೆ ತುಂಬಾ ಮೂವೀಸ್ ಆಗಿದೆ. ಇಲ್ಲಿ ಕಾಣಿ ಮೇಡಮ್, ಇವ್ರ ಫಿಲ್ಮ್ ಹಂಗೆ ಎಂತ ಮಾಡ್ತಾರೆ ಗೊತ್ತಾ, ಆ ಹೀರೋದ ಒಂದು ಸಿಕ್ಸ್ ಪ್ಯಾಕ್ ಹಿಂಗ್ ಅಂತ ತೋರಿಸ್ತಾರೆ, ಕಡೆಗೆ ಹೀರೋಯಿನ್ ಅನ್ನ ಒಂದು ಚಾನೆಲ್ಲಿ. ನಮ್ಮ ಹೀರೋಗೆ ಸಿಕ್ಸ್ ಪ್ಯಾಕ್ ಅಲ್ಲ, ನಮ್ಮ ಹೀರೋಗೆ ಡೊಲ್ಲೊಟ್ಟಿ. ಎಸ್ ಡೊಳ್ಳೊಟ್ಟಿ, ಕರೆಕ್ಟ್ ನಾನು ಹೇಳ್ದಿ ಕಣ್ ಡೊಳ್ಳೊಟ್ಟಿ ಗಂಡಸಿ. ನೀನ್ ಆ ಡೊಳ್ಳೊಟ್ಟಿನ ಅವ್ರನ್ನೆಲ್ಲ ಹಾಕೊಂಡು ನೀನ್ ಹೀರೋ ಕ್ಯಾರೆಕ್ಟರ್ ಮಾಡ್ತೀಯ ಕೇಳಿ ಮೇಡಮ್. ನೀವ್ ಈಗ್ಲೇ ಬಿದ್ದೋಗ್ತೀರಾ, ಅಷ್ಟು ಒಳ್ಳೆ ಸ್ಟೋರಿ ನೀವು ಮಾಡಿದ್ಮೇಲೆ ನೀವು ಗ್ಯಾರಂಟಿ ಬಿದ್ದೋದ್ರಿ. ನೋಡಿ ಮೇಡಮ್, ಸೀರಿಯಲ್ ನೋಡಿದಾರಲ್ಲ, ಒಂದು ಎಪಿಸೋಡ್ ಅನ್ನ ಹಿಡ್ಕೊಂಡು ಅದನ್ನ ಇಡೀ ತಕೊಂಡು ಒಂದು ಎಪಿಸೋಡ್ ಹಿಡ್ಕೊಂಡಲ್ಲ, ಅದು ಒಂದು ಸ್ಟೋರಿ ಲೈನ್. ಇವ್ರು ಎಂತ ಡೈರೆಕ್ಟರ್ ಒಂದು, ಅದು ವಿಷಯನೇ ಗೊತ್ತಿಲ್ಲ, ಸ್ಟೋರಿ ಲೈನ್ ಎಪಿಸೋಡ್ ಅಂತ ಹೇಳ್ಕೊಂಡೆ ಗೊತ್ತಿಲ್ಲ. ಇವ್ರು ಎಂತ ಡೈರೆಕ್ಷನ್ ಮಾಡ್ತಾರ, ಡೈರೆಕ್ಷನ್ ಡಿ ಗೊತ್ತಿಲ್ಲ, ಡೈರೆಕ್ಷನ್ ಮಾಡ್ತಾರ ಇವ್ರ. ಗೋಪಾಲ ಒಂದು ಚಾ ಚಟಂಬಡಿ ಬೇಗ ಬೇಗ ಮಾಡಿ. ನಮ್ಗಲ್ಲೈತ ಚಟಂಬಡಿ, ವಾಟ್ ಯು ಮೀನ್ ಬೈ ಚಟಂಬಡಿ? ನಿಮ್ಮಿಬ್ರು ಕೊಚ್ಚಾಡ್ದ ನಂಗೆ ತಲೆನೋವು ಬಂದೋಯ್ತು. ಚಟಂಬಡಿ ಚರಂಬ್ರ ಸೀರಿಯಲ್ ಅಂಬ್ರ ಅಯ್ಯಾ ಓಕೆ ಚಟಂಬಡಿ ಮೂವಿ ನೇಮ್. ನಾವು ಸೀರಿಯಲ್ ಅಂತ ಅದನ್ನ ತಕ ಬರ್ಲಕ್ ಮ್ಯಾಮ್. ಚಟಂಬಡಿ ಏನ್ ಗೊತ್ತಾ, ಇವಳು ಹೆಂಡತಿ ಗಂಡನ್ ನೋಡಿಸ್ಕೋಸ್ಕರ ಅಲ್ಲ ಕೇಳಿ ಮ್ಯಾಮ್, ಕಾಲದ ನಂಗೆ ಇಡ್ತಿರ ತೂತು ಅಡಿ. ದಿಸ್ ಇಸ್ ವೆರಿ ಗುಡ್, ಯೆಸ್
ತೂತೋಡಿ ಅದನ್ನು ದಾರು ಹೆಂಗ್ ತಕ ಬರ್ಲಕ್ ಮ್ಯಾಮ್? ಮಾಯಿ ತೂತೋಡಿ ಬೇಕಂದು ಗಂಡ ಚಟ್ಟ ಮಾಡಿಬೇಕಂದು ಅಷ್ಟೊತ್ತಿ ಸೊಸಿ ಅದೆರಡನ್ನೂ ತಕ್ಕ ಮಾಡ್ಕ ತಕ್ಕವಪ್ಪ ತಂಗೆ ಅವಳು ಸ್ಟೆಪ್ ನೀ ಕಾಲು ಅಡ್ಡಕ್ಕೆ ಅವ್ರನ್ನ ಬೀಳ್ಸುದು ಒಂದ್ ಎಪಿಸೋಡ್ ಫುಲ್ ಹಂಗೆ ಅವಳು ಬೀಳುವುದನ್ನ ಇವರು 12 ಎಪಿಸೋಡ್ ಮಾಡ್ತಾರೆ. ನೋಡಿ ಮೇಡಮ್, ಕಾವುಬಲಿ 3 ಮೂವಿ ಇದೆ. ಆ ಕಾವುಬಲಿ 3 ಮೂವಿಗೆ ಕಾವುಬಲಿ 3 ಓಕೆ ಪಾರ್ಟ್ 2 ಅಲ್ಲ ತುಂಬಾ ಸೂಪರ್ ಕಾವುಬಳ್ಳಿಯ. ನೋ 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 ನೋಡಿ, ಅದರಲ್ಲಿ ನೀವು ದೆವ್ವಗಾಮಿ ನೀವು ಇದ್ದಲ್ಲೇ ನಿಮ್ಮನ್ನ ಅವ್ರು ಈಗ ನಿಮ್ಗೆ ಹೇಳ್ತಿದ್ರು ಮ್ಯಾಮ್, ನೀವು ಅವ್ಳ ಪಿಕ್ಚರ್ಗೆ ನೀವು ಪ್ರೊಡ್ಯೂಸರ್ ಆಗ್ತಿದ್ರೆ ನಾ ನಿಮ್ಮನ್ನ ಕೊಂದು ನಿಮ್ಮ ದೆವ್ವನೇ ಮಾಡ್ತೇನೆ ಅಂತ ಅವ್ಳು ಹೇಳ್ತಿದ್ದಾಳೆ. ತಪ್ಪು ಕನ್ನಡಕ ತೆಗೆದ್ರ ಮೇಲೆ ಈಗ ನಾನು ಭೂತಗಳ ತೋರ್ತಿಲ್ಲ ಭೂತಗಳಿಗೆ. ನೋ ನೋ ನೋ, ಎಷ್ಟು ಒಳ್ಳೆಯದೆ ಗೊತ್ತಾ ರೋಲು ಒಳ್ಳೆ ಅಂದಳಿ ಅವ್ಳು ಹೇಳ್ತಿದ್ದಾಳ ನಿಮ್ಮನ್ನ ದೆವ್ವ ಮಾಡ್ತಿದ್ದಾಳೆ ಮೇಡಮ್ ದೆವ್ವ. ನೀವು ಅವ್ಳ ಮಾತನ್ನ ಕೇಳ್ಬೇಡಿ ಮೇಡಮ್, ನನ್ನ ಸೀರಿಯಲ್ ಅಲ್ಲಿ ನಾನು ನಿಮ್ಗೆ ಒಂದು ಒಳ್ಳೆ ಅತ್ತೆ ಪಾರ್ಟ್ ಕೊಡ್ತೀನಿ. ಹಾ, ನಿಮ್ಗೆ ಆ ಸೊಸೆನ ಜೋರಲ್ಲಿ ಏ ಇಲ್ಲಿ ಬಾರೆ ಏ ಇಲ್ಲಿ ಹೋಗೆ ಅಂತ ಹೇಳ್ಕೊಂಡು ಆತರ ಹೆದರ್ಸ್ಕೊಂಡು ಕೂತಲ್ಲೇ ಎಲ್ಲ ನಿಮ್ದೆಲ್ಲ ಕೆಲ್ಸ ಆಯ್ಕು. ಹಂಗ ನಿಮ್ಗೊಂದು ರೋಲ್ ಕೊಡ್ತಾರೆ. ನೀನು ಇದ್ದೆ ನೀನು ಅಂತ ದೆವ್ವ ದೆವ್ವ ಅಂಬ್ರ. ನೋಡಿ ಮೇಡಮ್, ಅವ್ರು ಹೇಳುದು ಮಾತ್ರ ಅಲ್ಲಿ ಕಡೆಗೆ ನಿಮ್ಮನ್ನು ಎರಡು ಎಪಿಸೋಡ್ ಆಗ್ತಾ ಇದ್ದ ಹಾಗೆ ಅಲ್ಲಿ ಇಲ್ಲ ಮೇಡಮ್, ನಿಮ್ಮನ್ನ ಸಾಯಿಸ್ತಾಳ ಸೀರಿಯಲ್ ಅಲ್ಲಿ ಹಂಗ ಮಾಡೋದೇ ಇಲ್ಲ. ಸೀರಿಯಲ್ ಅಲ್ಲಿ ಯಾವತ್ತೋ ಒಂದು ಆಕ್ಟರ್ ಬಿಟ್ಟು ಹೋಯ್ಕೋ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತೋ ಅವ್ರಿಗೆ ಹುಷಾರಿಲ್ಲ ಹಂಗಿದ್ದಾಗ ಮಾತ್ರ ಆಕ್ಸಿಡೆಂಟ್ ಅದೆಲ್ಲ ತೋರಿಸಿ ಅವ್ರನ್ನ ಸ್ವಲ್ಪ ದಿನ ಗ್ಯಾಪ್ ಕೊಡತ್ತವ್ರಿ. ನಂಗೆ ನೀವು ಆಕ್ಸಿಡೆಂಟ್ ಅರು ಮಾಡಿ ವಿಷ ಕುಟ್ಟಿಯಾರು ಸಾಯಿಸಿ ಬಾಮಿಗರು ಹಾಕಿ ದೂಡಿ ಹಾಕಿ ಚಟ್ನಿ ಮಾಡಿ ಪ್ರಾಬ್ಲಮ್ ಅಲ್ಲ. ನಂಗೆ ಬಜೆಟ್ ಇಂಪಾರ್ಟೆಂಟ್. ಇವ್ರು ಇಷ್ಟ ಐಡಿಯಾ ಕೊಟ್ರು, ಇದೆಲ್ಲ ಐಡಿಯಾ ಇಟ್ಕೊಂಡು ಒಂದ್ ಮೂರು ಐದಾರು ವರ್ಷ ನಾನು ಸೀರಿಯಲ್ ತಕೊಂಡೋಗಿಲ್ಲ. ಸೂಪರ್. ನೋ ಮೇಡಮ್, ನಾವು ನೋಡಿ ಬಜೆಟ್ ಬಜೆಟ್ ಹೇಳಿ. 60 ಡೇಸ್ ಒಳಗೆ ನಾವು ಶೂಟಿಂಗ್ ಮುಗಿಸ್ತೀವಿ. 60 ಡೇಸ್ 60 ಡೇಸ್ ಅಂದ್ರೆ 6 ಮಂತ್ ಮಾಡ್ತರು. ನೋ ಮೇಡಮ್, 60 ಡೇಸ್ ಒಳಗೆ ನಿಮ್ಮ ಶೂಟಿಂಗ್ ಮುಗಿಸಿ. ನಿಮ್ಮ 60 ಡೇಸ್ ಶೂಟಿಂಗ್ ನಿಮ್ದು 600 ಎಪಿಸೋಡ್ ಆಪರ್ ನಂದು 14 ದು ವೈಫ್ ಅವರಲ್ಲ ಅವರದು 600 ವರ್ಷ ಆಗಬಹುದು. ನೋಡಿ ಮೇಡಮ್, ನಾನು ಹೀಗೆ ನಮ್ದು 600 ವರ್ಷ ಆದ್ರೂ ನಿಮಗೆ ಅಷ್ಟೇ ಇನ್ಕಮ್ ಇದೆ ಮ್ಯಾಮ್. ಹೌದು, ಕರೆಕ್ಟ್. ನೋ ನೋ ನೋ, ನೀವು ಎಳೆದಷ್ಟಕ್ಕೂ ಟಿಆರ್ಪಿ ಜಾಸ್ತಿ. ಏನು ಗೊತ್ತಾ ಮ್ಯಾಮ್, ಏನು ಗೊತ್ತಾ, ಈಗ ಇವತ್ತೇ ಈಗ ಇಲ್ಲಿ ನೀವು ಬಂದ್ರಿ, ನೀವು ಕೂತ್ಕೊಂಡ್ರಿ, ಅದನ್ನೇ ನಾವು ಸ್ವಲ್ಪ ನಿಧಾನದಲ್ಲಿ ತೋರಿಸುತ್ತೆ, ಸ್ಲೋ ಮೋಷನಲ್ಲಿ. ನೀವು ಹಿಂಗೆ ಫೋನಲ್ಲಿ ಮಾತಾಡ್ತಾ ಬಂದ್ರಿ, ಈಚೆ ಸೊಸೆ ಅಡುಗೆ ಮನೆಯಿಂದ ಹಿಂಗೆ ಬಂದ್ಲು, ಈಚೆ ಕಡೆಯಿಂದ ಮಗ ಈಚೆಯಿಂದ ಬಂದ, ಆಚೆಯಿಂದ ಮಗನ ಸ್ಟೆಪ್ನಿ ಈಚೆಯಿಂದ ಬಂದ್ಲು. ಒಂದು ಡೌಟ್, ನೀವು ಸೀರಿಯಲ್ ಡೈರೆಕ್ಟರ್ ಅಪ್ಪಿಕೆ ಹೆಂಗೆ? ನಾ ಬರೀ ಪ್ರೊಡ್ಯೂಸ್ ಮಾಡೋದು, ಡೈರೆಕ್ಷನ್ ಎಲ್ಲ ನಂಗೆ ಗೊತ್ತಿಲ್ಲ. ಈ ಧಾರಾವಾಹಿ ಹೆಂಗಲ್ಲ, ಹಿಂಗ ಪಪ್ಪುದ್ ಕೆಲ ದಿನ 3 ದಿನ ಮಾಡ್ತಾರಲ್ಲ, ಅವ್ರು 3 ದಿನದವರಿಗೆ ಅಲ್ಲ ಬಚ್ಚಿರ್ತಾರೆ. ಓ ಮೈ ಗಾಡ್, ಆ ಸೀರಿಯಲ್ ಅವ್ರಿಗೆ ಗೊತ್ತಿಲ್ಲ. ನಾನು 5-6 ದಿವಸ ಇರ್ತಾರೆ, ನಿಜವಾಗಿ ಅವ್ರು ಎಲ್ಲಿ ಸತ್ತಿರ್ತಾರೆ ಮೇಡಮ್. ಇಲ್ಲಿ ಕಣಿ ನಾನು ಹೇಳ್ತೆ, ನಿಮ್ಗೀಗ ಹಿಂಗ್ ಬಂದು ಹಿಂಗ್ ಕೂತ್ಕೊಂಡ್ರಿ ಮಾತಾಡ್ರಿ, ಇದು ನಿಮ್ ನಾರ್ಮಲ್ ಲೈಫ್. ಸೀರಿಯಲ್ ಅಲ್ಲಿ ಜನ ಚೇಂಜ್ ಕೇಳ್ತಾರೆ, ಎಕ್ಸೈಟ್ಮೆಂಟ್ ಕೇಳ್ತಾರೆ, ಜೋಶ್ ಕೇಳ್ತಾರೆ. ಏನ್ ಮೇಡಮ್, ಮನೆ ಹಾಳು ಮಾಡುವಂತ ಸೀರಿಯಲ್ ಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ, ಎಷ್ಟು ಲೈಫ್ ಹಾಳಾಗುತ್ತೆ ಗೊತ್ತಲ್ಲ. ನೀವು ಸಿನಿಮಾ ಮಾಡಿ ಎಷ್ಟು ಮನೆ ಉದ್ಧಾರ ಮಾಡಿದ್ರಿ? ನಾವು ಉದ್ಧಾರ ಮಾಡಿದೀವ. ಓ ಮೈ ಗಾಡ್, ಎಷ್ಟು ಕಾಲ್ ಬರುತ್ತೆ ಗೊತ್ತಾ ನಮ್ಗೆ? ಕಾಲ್ ಬರುತ್ತೆ ಎಲ್ಲದ್ರಲ್ಲೂ ಸಹ. ಅವನು ವಿಲನ್ ಹಂಗ್ ಹೊಡೆದ, ಹೀರೋಯಿನ್ ಹಿಂಗ್ ಹೊಡೆದ್ಲು, ಮೋಸ ಅದು ಇದು. ಗೊತ್ತಿಲ್ಲ ನಂಗ ಕಮರ್ಷಿಯಲಿ ಪ್ರಾಫಿಟ್ ಯಾರ ಸೈಡಿಂದ ಅಂತ ಹೇಳಿ. ನೋ ಮ್ಯಾಮ್, ನೀವು ಮೂವಿಗೆ ಹಾಕಿದ್ರೆ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ಮೂವಿ ರನ್ ಆಗ್ತದ್ರೆ ಗ್ಯಾರಂಟಿ. ನನ್ಗೆ ಹೀರೋಗಳೆಲ್ಲ ರೆಡಿ ಇದ್ದಾರೆ. ಈಗ 2 ಹೀರೋ, 2 ಹೀರೋಯಿನ್ ನೋಡಿ. ಫಸ್ಟ್ ಹೀರೋ ಸೆಕೆಂಡ್ ಹೀರೋಯಿನ್ ಲವ್ ಮಾಡುದು, ಸೆಕೆಂಡ್ ಹೀರೋಯಿನ್ ಫಸ್ಟ್ ಹೀರೋನ ಲವ್ ಮಾಡುದು, ಆಮೇಲೆ 3rd ಹೀರೋ ಬರ್ತಾನೆ, 3rd ಹೀರೋ 3ನೇ ಹೀರೋಯಿನ್ ಲವ್ ಮಾಡ್ತಾನೆ ಅನ್ನುವಾಗ ಅರ್ಥ ಆಯ್ತಾ? ನಿನ್ನ ಮೂಳೆ ಅರ್ಥ ಆಯ್ತು, ಅದು ಕಟ್ಟಿ ಅದ ಎಂತ ನಮ್ಗೆ ಇಲ್ಲಿ ಕೂತರಿಗೆ ಅರ್ಥ ಇಲ್ಲ. ಇದು ಸ್ಟೋರಿ ಮೇಡಮ್, ಬಲಗಾಲು ಎದೆ ಮೇಲೆ ಎಲ್ಲ ಹೌದು.
ನಿಮ್ದು ಇಂಟರ್ವಲ್ ಆಗಿರ್ಲಿ, ಅವ್ರ ಎಡಗಾಲ್ ಬಲಗಾಲ್ನ ಎಲ್ಲಿ ಹಾಕ್ತಿರಂಬುದನ್ನ ನೀವು ನಿಮ್ ಸೀರಿಯಲ್ ತಕ್ಕಡಿ. ಒಂದಿನ ಬಲಗಾಲ್ ತೋರ್ಸುದು, ಎಡಗಾಲ್ ತೋರ್ಸುದು. ನಾ ತೋರ್ಸ್ತೇ. ಎಂತ ಗೊತ್ತಾ ಮ್ಯಾಮ್, ಎಂತ ಗೊತ್ತಾ, ನಮ್ದು ಫಸ್ಟ್ ಸೀನ್ ನಮ್ದು ಮದುಮಗಳದ್ದು ಮನೆ ಎಂಟ್ರಿ. ಎಂಟ್ರಿ ಹಿಂಗ ಬಲಗಾಲ್ ಇಟ್ಟು ಅವಳು ಒಳ ಬರ್ಬೇಕು ಅನ್ನೋ ಹೊತ್ತಿಗೆ ಅವ್ರು ಅತ್ತೆ ನಿಲ್ಲು ಅಂತ ಹೇಳ್ತಾರೆ. ಅವ್ರು ನಿಲ್ಲು ಅಂತ ಹೇಳಿದ ತಕ್ಷಣ ಅವಳು ಪಟ್ಟ ಅಂತೇಳಿ ನಿಂತು ಬಿಡ್ತಾರೆ. ಎಂತ ಆಯ್ತಾ ಅಂತೇಳಿ ಹೇಳ್ತಾರೆ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರ, ಅಲ್ಲ ಅಲ್ಲಿ ಸೇರಿಡ್ಲ ಇನ್ನು ಒದ್ದು ಒಳಬಪ್ಪಕ್ಕೆ ತಡಿ ಅಂತೇಳಿ ಹೇಳ್ತಾರೆ. ಕಾಮಿಡಿ ಕಾಮಿಡಿ ಅಲ್ಲ ಅದು, ಅಂದ್ರೆ ಜನಕ್ಕೆ ಅದ್ ನಿಲ್ಲು ಅಂತ ಹೇಳ್ರ ಕೂಡ ಅದೊಂಥರ ಏನೋ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾರೆ ಜನ. ಆಮೇಲೆ ಬಗ 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 ಅಂತ ನಿಲ್ಲು ತೋಂತ 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 ನಾಲ್ಕೈದು ತೋಂತ ತೋಂತ ಸೇರುವಂತದ್ದು ಮೇಲೆ ಇರುತ್ತೆ, ಬರುದೇ ಇಲ್ಲ ಕೆಳಗೆ. ಬಜೆಟ್ ವೇಸ್ಟ್ ಆತ್ಲ, ನಿಮ್ಗೆ ಟಿ ಆರ್ ಪಿ ಬತ್ತು, ಜನ ಕಾಂತ್ರೋ. ಈಗ ನೀವು ನಿಲ್ಲು ಅಂದಳಿ ಹೇಳ್ರ ಕೂಡ ಎಪಿಸೋಡ್ ಎಂಡ್ ಆಯ್ತಂತ ಎಣಿಸ್ಕೊಳ್ಳಿ. ಎಲ್ಲರೂ ಅದನ್ನ ಸ್ಟೇಟಸ್ ಹೈಕಂತರು, ಫೇಸ್ಬುಕ್ ಹಂಗ ಹಾಕ್ತರು, ಅಲ್ಲೋ ಇನ್ಸ್ಟಾಗ್ರಾಮ್ ಹಂಗ ಹಾಕ್ತರು, ಸೋಷಿಯಲ್ ಮೀಡಿಯಾದಂಗ ಎಲ್ಲ ಹಾಕ್ತರು. ನಿಲ್ಲು ಅಂತೇಳಿ ಹೇಳಿ ಎಳ್ದಿರೋದಲ್ಲಿ ಹೇಳ್ಕೊಂಡ ಅದನ್ನ ಎಲ್ಲರೂ ಕೇಂತರು. ಎಂತಾಯ್ತು ಮನೆಯಲ್ಲಿ ಲೇಡೀಸ್ ಒಂದು ಸುಮಾರು ಜನ 40+ 50+ 60+ ಎಲ್ಲ ಜನ ಕೂತ್ಕೊಂಡು ಕಾಣ್ತಿರ್ತರು. ಅವರೆಲ್ಲ ಆಚೀಚ ಮನೆಯವರೊಟ್ಟಿಗೆ, ಅಲ್ಲ ಅವಳು ಮಾ ಎಂತಕ್ಕೆ ಅವಳು ಗನ್ನಡನ್ ಮಾಡ್ಕೊಂಡಿದ್ದೆ, ಅವಳು ಹಂಗೆಂತ ಕೇಳ್ದಾಳು ನಿಲ್ಲು ಅಂದೇಳಿ ಹೇಳ್ಕೊಂಡಿ ಅವ್ರು ಡಿಸ್ಕಸ್ ಮಾಡ್ತಾರ. ಟಿ ಆರ್ ಪಿ ಮಾಡೋ ದಿನ ಬಂದ್ಕೊಂಡು ಮತ್ತೆ ಪುನಃ ಕೂತ್ಕೊಂಡು ನೀವು ಫೇಸ್ಬುಕ್ಗಾರು ಹಾಕಣಿ, ವಾಟ್ಸಪ್ಗಾರು ಹಾಕಣಿ, ಎಲ್ಲಾರು ಹಾಕಣಿ. ಫಸ್ಟ್ ನೀವಿಬ್ರು ನನ್ನ ಹೆಸರನ್ನ ಯಾವ ಫಾಂಟ್ ಆಗಿ ಯಾವ ಸೈಜ್ ಆಗಿ ಯಾವ ಕಲರ್ ಆಗಿ ಎಲ್ಲ ಹಾಕ್ತಿರಿ ಹೇಳಿ. ನಿಮ್ದು ಹೆಸರು ಸುಮ್ನೆ ಕೊಡ್ತೀರ ಮಾಡಿರಿ ನೋಡಿ, ಹೀರೋ ಹೆಸರು ಬರ್ಲಿಕ್ಕಿಂತ ಮುಂಚೆ ನಿಮ್ಮ ಹೆಸರು. ಸೀರಿಯಲ್ ಹಂಗೆ ಸೀರಿಯಲ್ ಹಂಗೆ ಟೈಟಲ್ ಕಾರ್ಡ್ ಬತ್ಕಣಿ, ಟೈಟಲ್ ಕಾರ್ಡ್ ಬಕ್ಕಿಂತ ಮುಂಚೆ ನಿರ್ಮಾಪಕಿ ಅಂತೇಳಿ ನಿಮ್ಮ ಹೆಸರು ಹಾಕಿ ದೊಡ್ಡ ಅಕ್ಷರದಂಗ ಕೆಂಪು ಅಕ್ಷರದಾಗ ಬರ್ದು ಹಾಕಿ ಅದ್ರ ನೆಕ್ಸ್ಟ್ ಟೈಟಲ್ ಕಾರ್ಡ್ ಹಾಕಿ ಗೊತ್ತಾಗುತ್ತೆ ಮೇಡಮ್. ಸೀರಿಯಲ್ ಇದೆ ನೋಡಿ, ಕನ್ನಡ ಸೀರಿಯಲ್ ಅನ್ನ ಖಾಲಿ ಭಾರತದಲ್ಲಿ ಮಾತ್ರ ನೋಡ್ತಾರೆ. ನಮ್ಮ ಮೂವಿಯನ್ನು ನಾವು ಜರ್ಮನಿ, ರಷ್ಯಾ ಇಲ್ಲಿ ಎಲ್ಲರಷ್ಟೇ. ನಮ್ ಸೀರಿಯಲ್ ಕ್ಲಿಪ್ಪಿಂಗ್ ತುಂಬಾ ಫೇಮಸ್ ಅಂತ ಗೊತ್ತಾ ಮ್ಯಾಮ್, ನಿಮ್ಗೆ ಎಲ್ಲೆಲ್ಲ ಬರುತ್ತೆ ಮೂವಿ ಸೀರಿಯಲ್ ಆದ್ರೆ ಅಂತ ಉಂಟಲ್ಲ ಕೇಳಿ. ಸೀರಿಯಲ್ ಒಂದ್ ಸ್ವಲ್ಪ ಸಕ್ಸಸ್ ಆಯ್ತು ಅಂತ ಇಟ್ಕೊಣಿ, ಟಿ ಆರ್ ಪಿ ಟಾಪ್ ಹೋಯ್ತು ಅಂತ ನೆನ್ಸ್ಕಣಿ. ಆ ನಂತರ ಬೇರೆ ಬೇರೆ ಭಾಷೆಯರೆಲ್ಲ ಬಂದ್ಕೊಂಡು ಅದನ್ನ ಡಬ್ ಮಾಡ್ಕೊತಕ ಹೋದ್ರು ಗೊತ್ತಾ, ಎಷ್ಟು ಹಿಂದಿ ಸೀರಿಯಲ್ ಆ ಸೀರಿಯಲ್ ಈ ಸೀರಿಯಲ್ ಅಂತ ಹೇಳ್ಕೊಂಡು ಎಷ್ಟು ಡಬ್ ಆಗಿ ಹೋಯ್ತು ಗೊತ್ತಾ. ನೋಡಿ ಅವ್ರು ಟಾಪ್ ಅಲ್ಲಿ ಹೋಗುದಿಲ್ಲ, ಟ್ಯಾಪ್ ಅಲ್ಲಿ ಬರುತ್ತೆ ಅಷ್ಟೇ. ನಿಮ್ದೇ ಒಂದು ಭಯಂಕರ ಪೈಪ್ ಅಲ್ಲಿ ಬತ್ತು. ನಂಗೆ ಸ್ಟಿಲ್ ಕನ್ಫ್ಯೂಷನ್. ನೀವು ಸೀರೆ ಉಟ್ಟಿರಿ ಮ್ಯಾಮ್, ನಾನು ಹೇಳ್ತೆ, ನೀವು ಸೀರೆ ಉಟ್ಟು ಚಿನ್ನ ಹಾಕಿ ಒಂದು ಗುಲಾಬಿ ಹೂ ಮುರಿದು ಕಿವಿದೆಲ್ಲ ಹಾಕಿ ತೇಟು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತರ ಇದೀರ ನೋಡಿ ಮೇಡಮ್. ಬಕೆಟ್ ಹಿಡಿದಿದ್ದಾರೆ, ಐಫೋನ್ ಹಿಡ್ಕೊಂಡು ಆ ಪರ್ಸು ಎಲ್ಲೋಯ್ತು ಮ್ಯಾಮ್, ಅದು ಹಿಡ್ಕೊಂಡು ಬಂದ್ರಲ್ಲ, ಹಾ ಅದೆಲ್ಲ ಹಿಡ್ಕೊಂಡು ಬಂದಾಗಿತ್ತಲ್ಲ, ತೇಟ್ ಮಹಾಲಕ್ಷ್ಮಿ ಮ್ಯಾಮ್. ಯಾರಾದ್ರೂ ಬಂದು ಕಾಲಿ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಸೀರಿಯಲ್ ಯಾಕೆ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ಕೇಳಿ ಮೇಡಮ್. ನೀವು ಇಷ್ಟು ಚಂದ ಮಹಾಲಕ್ಷ್ಮಿ ತರ ಇದ್ದೀರಾ, ನಮ್ಮ ಸಂಸ್ಕೃತಿ ಭಾರತ ಸಂಸ್ಕೃತಿ ಅವಳು ನೋಡಿ ಪಿಕ್ಚರ್ ಅವಳು ಅಂದೇಳಿ ಹೇಳ್ಕೊಂಡು ಹಂಗೆ ಈ ಕ್ಲಿಪ್ ಒಂದೊಮ್ಮೆ ಈ ಕ್ಲಿಪ್ ಮಾಡ್ಕೊ ಬರ್ಲಿ ಅದ ಪಾತ್ರ ನಮ್ ಸೀರಿಯಲ್ ಕಂಡಿರಿ ಯಾವ ಸೀರಿಯಲ್ ತೆಕ್ಕಾಣಿ ಸೀರಿಯಲ್ ಹಂಗ ಹೆಣ್ಮಕ್ಳನ್ನ ಎಷ್ಟು ಚಂದ ಸೀರಿಯಲ್ ಎಲ್ಲ ಉಟ್ಟು ಮುಡ್ದು ಎಷ್ಟು ಮಹಾಲಕ್ಷ್ಮಿ ಸೀರಿಯಲ್ ಎಷ್ಟು ಮನೆಯನ್ನ ಹಾಳು ಮಾಡ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ. ಸೀರಿ ಮನೆ ಹಾಳು ಮಾಡುತ್ತಂತೆ, ಏನಂತ
ಮುಖ ಕಂಡ್ರೆ ಪತ್ತಿ ಹುಟ್ಟುದಿಲ್ಲ ಮತ್ತೆ ನಾಟಕ ಮಾಡ್ತಾರೆ. ಭಾಷೆ ಬರ್ದಿದ್ದ ನಿಂಗಲ್ಲ ನಿಂಗಲ್ಲ ನಿಮ್ಮಿಬ್ಬರಿಗೂ ಬತ್ತಿಲ್ಲ, ನಿಮ್ಮಿಬ್ಬರು ನಿಲ್ಲಿ ಕೂರ್ಸ್ಕೊಂಡಿದ್ದ ಕಾಣ ನಂಗ್ ಬತ್ತಿಲ್ಲ, ನಿಮ್ಮಿಬ್ಬರು ನಿಲ್ಲಿ ಕರೆದ ಕಾಣೆ ನನ್ನ ಪಿ ಎ ಗೋಪಾಲ ಅವನಿ ಭಾಷೆ ಬತ್ತಿಲ್ಲ, ನೀವಿಬ್ರ ಅಂತ ಎಂತ ಅನ್ಕೊಂಡಿರಿ ಆಗಳಿಂದ ಕಾಂತಿದ್ರೆ ಏನ ಕೊಚ್ಕೊಂತ್ರ ಕೊಚ್ಕೊಂತ್ರ ನೀವು ಕೂಗಿ ಕೂಗಿ ಇಲ್ಲಿ ಕಿಟಕಿ ನಮ್ಮನ್ನ ಹೊಡೆದ್ವಾರೆ ನಾನ್ ನಿಮ್ಗೆ ಪ್ರೊಡ್ಯೂಸ್ ಮಾಡುದಲ್ಲ, ನೀವಿಬ್ರ ಮೆಟ್ಲಿಂದ ಹೊರಗಾಪ್ ಮುಂಚೆ ಪ್ರೊಡ್ಯೂಸ್ ಮಾಡಿ ಹೋಯ್ಕದ್ ಗೊತ್ತಾಯ್ತಲ್ಲ. ಆಕ್ಚುಲಿ ನಾನು ಅಷ್ಟು ಮಾತಾಡಿಲ್ಲ ಓಕೆ ಮೇಡಮ್ ಗೊತ್ತಾಯ್ತಲ್ಲ, ಯಾರು ಮಾತಾಡ್ಲಿಲ್ಲ ನಾನು ಎಂತ ಮಾತಾಡ್ಲ ನಾನು ನನಗೆ ಗೊತ್ತಾ ನನಗೆ ಕೆಲಸ ಮುಖ್ಯ ಕೆಲಸ ಆಗ್ಬೇಕು ಮಾತಕ್ಕಿಂತ ಕೆಲಸ ಮುಖ್ಯ. ನೀವಿಬ್ರು ಮಾತಾಡ್ಲಿಲ್ಲ ನಮ್ಮನೆ ಹೆರ್ ನಾಯಿ ಕಟ್ಟಿತ್ತಲ್ಲ ಅದು ನಾಯಿ ಕೂತಿ ನಂಗೆ ಜಾಸ್ತಿ ಟೈಮ್ ಅಲ್ಲ ಇಲ್ಲ ನಂಗೆ ನಿಮ್ಮ ಕಂಡಾಗ ಉಳ್ಕೊಂಡಿಲ್ಲ. ನೋಡಿ ನಾನು ತುಂಬಾ ಮೂವೀಸ್ ಮಾಡಿದ್ದೀನಿ ಗೊತ್ತಾಯ್ತಾ, ತುಂಬಾ ತುಂಬಾ ಮೂವೀಸ್ ಇದೆ. ಯಾವ ಜರದ ಒಂದ್ ಎರಡು ಹೇಳಿ ತೋಡಿ 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 ಹೋತಾಯ ತೋಡಿ 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 ಹೋತಾಯ ಹಿಂದಿದು ವೆರಿ ನೈಸ್ ಮೂವಿ ನಮ್ಮದಿ ತೋಡ್ 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 ಅನ್ನಿತ್ತಪ್ಪ ನಾಯಿ ತೋತೋ ತೋ ತೋ ಎಂತ ಹೆಸರು ಅಕ್ಕಿ ಹಾಕಿರ. ಓ ಮೈ ಗಾಡ್ ತೋಡಿ 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 ಹಾಕಿ ಅದು ನಂಬದಿ ಹಂಗಲ್ದೆ ತೋಡ ತೋಡ ಅಂದ್ರೆ ನಂಬದಿ ತೋಡಿತ್ತಲ್ಲ ನೀರ್ ಹಾಪ್ ತೋಡ ಆ ತೋಡ. ನೆಕ್ಸ್ಟ್ ಕುಚ್ 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 ಮಿಲ್ಗಯ ಕುಚ್ 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 ಮಿಲ್ಗಯ ಅದು ಕಚ ಕಚ ಕೊಚ್ಚುದು ಕೊಚ್ಚುದರು ಕೇಂಡಿದೆ. ವೆರಿ ನೈಸ್ ಮೂವಿ ಮೇಡಮ್, ಸೂಪರ್ ಡೂಪರ್ ಹಿಟ್ ಆಗಿದೆ. ನೀವು ಅದಕ್ಕೆ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ನೀರೀಗ ಹಿಂಗಿಂದ ಕುಚ್ 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 ಕಚ್ 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 ಪಿಕ್ಚರ್ ಮಾಡಕ್ಕೆ ನನ್ನ ಹತ್ರ ಬಂದ. ನಾನು ಹೇಳಿದೆ ಅಲ್ವಾ ನಾನು, ನನ್ನ ಸ್ಟೋರಿ ಯಾವುದು ಹೇಳಿ, ಯು ರಿಮೆಂಬರ್? ನೀನು ಯಾವ ಜರ ಅದು ನಿಮ್ಮ ಸ್ಟೋರಿ ದೆವ್ವ ಮಾಡದ್ ನಿಮ್ಮನ್ನ? ನೋ ಮೇಡಮ್, ನೋ 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 ನೋ, ದೆವ್ವ ಗಾಮಿ ನೀ ನನಗೆ ಭೂತದಲ್ಲ ನನಗೆ ಹೇಳ್ಬೇಡ. ಈಗ ನೀನು ಭೂತ ಅಲ್ಲ ಮೇಡಮ್, ನೋಡಿ ಮೇಡಮ್ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗೋದಿದೆಯಲ್ಲ. ನೀನ ಶೇಲೆ ಸ್ವಲ್ಪ ನಿಲ್ಸ್ತ್ಯಾ, ಆಗಲೇ ಕಾಂತಿದ್ದೆ ಏನ್ ಇಂಗ್ರೂಟಿ ಮಾಡ್ತಾಳ. ನೀನು ಕತ್ತಿ ಹೇಳುದಾರ ಕುಂದ ಪ್ರಕಾರ ಹೇಳ ಇಲ್ಲಿ ಕೇಣ. ನಾ ಹುಟ್ಟದ್ದು ಬೆಳದ್ದು ಶಾಲೆಯೋದ್ದು ಉಂಡದ್ದು ತಿಂದದ್ದು ಎಲ್ಲ ಕುಂದಾಪುರದ ಮಣ್ಣಿಗೆ ಕುಂದಾಪುರದಾಗೆ ಇಲ್ಲಿ ಕಾಣ. ಸೀರೆ ಕುಂದಾಪುರದ, ಈ ಸರನು ಕುಂದಾಪುರದ, ಈ ಬಾಳಿನು ಕುಂದಾಪುರದ. ನೀ ಎಂತಾರು ಹೇಳಿದ್ರೆ ಕುಂದಾಪುರ ಕನ್ನಡದಾಗ ಹೇಳ. ಕುಂದಾಪುರ ಕನ್ನಡ, ಕುಂದಾಪುರ ಶಾಸ್ತ್ರಿ ಸರ್ಕಲ್ ಇಂದ ಸ್ಟಾರ್ಟ್ ಆಗ್ತ ಅಲ್ಲಂತ ತಟ್ಟಿ ಹಿಡ್ಕೊಂಡಿರ್ತೇನೆ. ಶಾಸ್ತ್ರಿ ಸರ್ಕಲ್ ಇಂದ ಹೀಗ್ ಜೂಮ್ ಹಾಕಿದ್ರೆ ನೆಕ್ಸ್ಟ್ ಕೋಟ. ವೆರಿ ನೈಸ್ ಸ್ಟೋರಿ. ಅದು ಇಂಟ್ರೊಡಕ್ಷನ್, ಇಂಟ್ರೊಡಕ್ಷನ್ ಸೀನ್ ನಾವಲ್ಲೇ ಶೂಟ್ ಮಾಡೋ. ಪ್ಯಾಟಿ ಇಂಟ್ರೊಡಕ್ಷನ್? ಎಸ್. ನಾಟ್ ನೋ ನೋ ನಾಟ್ ಲೈಕ್ ದಟ್. ಹೀರೋ ಇಂಟ್ರೊಡಕ್ಷನ್ ರೋಡ್ ಸರ್ವೆ ಅಲ್ಲ, ಅವನು ಬರ್ತಾ ಇರೋದಲ್ಲ. ಹಾ, ಹೀರೋಯಿನ್ ಅದೆಂತ ನನ್ ಬದ್ಲು ನೀ ಸೀರಿಯಲ್ ಮಾಡ್ತೀನಿ ಸರ್ಕಲ್ ಇಂದ ನಡ್ಕೊ ಬಂದ್ ಮೂರ್ ಹೀರೋ ಮೂರ್ ಹೀರೋಯಿನ್ ಇರ್ತಾರೆ. ಸೊ ಒಂದು ಇಂಟ್ರೊಡಕ್ಷನ್ ನಮ್ದು ಅಲ್ಲಿ ನೋಡಿ ಮೂವಿ ಅಂತ ಹೇಳಿದ ತಕ್ಷಣ ಅಲ್ಲಿ ಮೂರ್ ರೀತಿಯಾಗಿರುತ್ತೆ. ಫಸ್ಟ್ಗೆ ಇಂಟ್ರೊಡಕ್ಷನ್ ಇರುತ್ತ, ಸೆಕೆಂಡ್ ಡೆವಲಪ್ಮೆಂಟ್, ಸ್ಟೋರಿ ಬಿಲ್ಡಪ್ ಮಾಡುತ್ತ, ನೆಕ್ಸ್ಟ್ ಬಾಡಿ ಬಿಲ್ಡರ್, ನೆಕ್ಸ್ಟ್ ಕನ್ಕ್ಲೂಷನ್. ನಮ್ದಲ್ಲಿ ಮುಗಿತ್ ಮೇಡಮ್, ವೆರಿ ನೈಸ್ ಮೂವಿ. ಲಾಸ್ಟ್ ಮದುವೆ ಆಗತ್ತೆ. ಯಾರೊಟ್ಟಿಗೆ ಯಾರು ಮದುವೆ? ನಾನು ಹೇಳಿದಲ್ವಾಗ ಫಸ್ಟ್ ಹೀರೋ ವಿದ್ ಥರ್ಡ್ ಹೀರೋಯಿನ್. ಏನು ಮಾಡ್ತಲ್ಲ ನಮ್ಗೆ ತ್ರಿಬಲ್ ಚಿಯರೆ, ನಾವು ಒಂದು ಒಪ್ಪಂದಕ್ ಬಪ್ಪ. ಎಂತಕ್ಕೆ ನಿಮ್ ಕತಿ ಸೀರಿಯಲ್ ಮಾಡೋಕ್ ಟಾಪ್ ಕ್ಲಾಸ್ ಇತ್ತು, ನಿಮ್ ಕತಿ ನಮ್ ಕೊಡ್ತೀವಿಲ್ಲ ಕೊಡುದಿಲ್ಲಪ್ಪ. ನಾವು ಸೀರಿಯಲ್ ಸೀರಿಯಲ್ ಮಾಡಿ ಕೊಡ್ತೇವೆ ನಿಮ್ಗೆ. ನಾನು ಆಗಳಿಂದ ಕಾಣ್ತಿದ್ದಿ ನೀನು ತೈತೈತೈತೆ ಅಂತ. ಧಾರಾವೇ ಬೇಡ, ಧಾರಾವೇ ಬೇಡ, ಧಾರಾವೇ ಬೇಡ ಅಂತೆಲ್ಲ ಧಾರಾವೇ ಮಾಡಿ ಪೂರಕೈ ಸುಟ್ಕೊಂಡು ಬಂದೇನು ಅಲ್ಲ ಪಿಕ್ಚರ್ ಮಾಡಕ್ಕೆ. ನಾನು ಹೇಳ್ತೀನಿ ಕೇಳಿ ಮ್ಯಾಮ್, ಇವರೆಲ್ಲ ಫಿಲ್ಮಲ್ಲಿ ಎಂತ ಮಾಡ್ತಾರೆ ಅಂತ ಹೇಳ್ರೆ, ಈಗ ಹೀರೋ ಫೈಟಿಂಗ್ ಸೀನ್ ಯಾವ ಮಹಡಿ ಮೇಲಿಂದ ಕೆಳಗೆ ಹಾರುದಂಬ್ರು, ಆಚೆ ಈಚೆಗೆ ಹಾರೋದು, ಈಚೆ ಹಾರೋದು, ಒಂದು ಸಲ ಹಿಂಗೆ ಹೊಡೆದ್ರೆ ನಾಲ್ಕು ಜನ ಹತ್ತು ಜನ ಆಚೆಗೆ ಹಾರಿ ಬೀಳುದಂ, ಎಲ್ಲ ಡೂಪೆ, ಎಲ್ಲ ಗುಮ್ಮಳಕಾಯಿ ಇಲ್ಲ. ಅದನ್ನ ಎಂತ ಮಾಡುದು ಗೊತ್ತಾ? ಅದನ್ನ ಕೊಂಡ್ಕೊಂಡ ಈಗಳಿನ ಗೊಂಡ್ಗಳು ವೀಲಿಂಗ್ ಅದು ಇದು ಅಂದೇಳಿ ಸ್ಟಂಟ್ ಮಾಡುದು. ಅವು ಬಿತ್ಕೊಂಡ್ರೆ ಕೇಂಬರೆ ಯಾರೇ? ಈ ಹೀರೋಯಿನ್ಗಳು ಅವೆಲ್ಲ ಟೂ ಪೀಸ್ ಅಂಬ್ರ ಸಣ್ಣ ಸಣ್ಣ ಬಟ್ಟೆ ಇಕ್ಕೊಂಡು ಒಟ್ರಾಶಿ ಇಪ್ಪುದ. ಅಲ್ಲ ಅವು ಖುಷಿ ಬಿಡಿ, ನಾವೆಂತ ಹೇಳುಕಾತಿಲ್ಲ. ಅವು ಪಿಕ್ಚರ್ ಯಾಕಂತ ಹೇಳಿ ಮಾಡ್ತೋ ಅದೆಂತ ಮಾಡ್ಕರಿಲ್ಲ. ಆದ್ರೆ ಎಂತ ಮಾಡುತ್ತದ ಬೇರೆ ಹೆಣ್ಗಳಿಗೂ ಅದು ಇನ್ಫ್ಲುಯೆನ್ಸ್ ಆಗ್ತದೆ. ಪಾಪ ಅವ್ರಿಗೆ ಆ ಹೆಂಗ್ ಹೀರೋಯಿನಿಗೆಲ್ಲ ಆಚೀಚಿಗೆ ಅವ್ರು ಹೆಂಗಿನ ಬಟ್ಟೆ ಹಾಕೋರು, ಆಚೀಚಿ ಬಾಡಿ ಗಾರ್ಡ್ ಎಲ್ಲ ಇರ್ತಾರೆ. ಹಿಂಗ್ ಒಬ್ಬ ಹಿಂಗ್ ಬಂದ್ರೆ ಕೈ ಮುರಿದ್ ಬಿಸಾಕ್ತರು. ಈಗ ನಾನೇ ರಸ್ತೆ ಮೇಲೆ ಹಾರಿ ಅಂತ ಹೇಳ್ರಿ, ಯಾರು ನಾನು ಹಿಡಿತ್ರು ಹೇಳಿ? ನನ್ ಸುದ್ದಿ ಬಂದಿದ್ರೆ ಇವ್ರೀಗ ಸೀರಿಯಲ್ ಒಳ್ಳೇದಂದೇಳಿ ಹೇಳ್ರಲ್ದ. ನೋಡಿ ಸೀರಿಯಲ್ ಎಷ್ಟು ಕೆಟ್ಟದಂದೇಳಿ ಹೇಳ್ರೆ, ನಮ್ಮದ್ರಲ್ಲಿ ಒಬ್ಬ ವಿಲನ್ ಇರ್ತ ಮೇಡಮ್,
ಹೌದಾ, ಒಬ್ಬ ವಿಲನ್ ಇರ್ತಾರೆಲ್ಲ ಇರ್ತಾರೆ, ಚಿಲಿಪಿಲಿಗಳು ಎಲ್ಲ. ಹೌದಾ, ಫೈಟಿಂಗ್ ಆತಲ್ಲ ಎಂಡ್. ಇವ್ರದ ಹಂಗಲ್ಲ, ಮನಿ ಒಳಗ್ ಪೂರ ವಿಲನ್ಗಳೇ. ಅದು ಯಾರು? ಲೇಡೀಸ್. ಹೌದಾ, ಲೇಡೀಸ್ ವಿಲನ್ಗಳು. ನಿಜ ಜೀವನದಲ್ಲಿ ಹಾಂಗಿದ್ರ ಮೇಡಮ್, ನೀವ್ ಎಷ್ಟು ಒಳ್ಳೆಯವ್ರ. ಹೌದಾ, ಹೆಂಗಸರೆಲ್ಲ ಬಾಯಿ ಬಿಟ್ಕೊಂಬುದು, ಮನಿ ಗಂಡಸರಿಗೆ ಪತ್ತಿ ನೀರಿಲ್ಲ. ಹೌದು, ಹಾಗಳು ಇವಳು ಎಂತ ಜೋರಿನ ಹತ್ತಿ ಪಾರ್ಟ್ ಕೊಡ್ತೀನಿ. ಜೋರಿನ ಹತ್ತಿ ಅಲ್ಲ, ಒಳ್ಳೆ ಹತ್ತಿ ಪಾರ್ಟ್. ಶ್ಯಾಮ್ ಹೆಸರು ಹಾಳು ಮಾಡ್ತೀನಿ. ಒಳ್ಳೆ ಅತ್ತೆ ಪಾರ್ಟಿ ಕೊಡುವ. ಅವ್ರು ಹೇಳ್ರಿ, ಈಗ ಹೆಂಗಸರೆಲ್ಲ ಕೆಟ್ಟದ್ದು ಮಾಡ್ತಾರೆ ಅಂತ ಹೇಳಿ ಹೇಳ್ಕೊಂಡು, ಎಲ್ಲ ಸೀರಿಯಲ್ ಅಲ್ಲೂ ಎಲ್ಲ ಹೆಂಗಸರು ಕೆಟ್ಟದ್ ಮಾಡ್ತಾರೆ ಅಂತ ಹೇಳ್ಕೊತಿಲ್ಲ, ಎಲ್ಲ ಒಂದೊಂದು ಎಪಿಸೋಡ್ ಗೆ ಅಂತ ಇದು ಮಾಡ್ಕತ್ತ. ಯಾಕಂತ ಹೇಳ್ರ, ಇಲ್ಲಿ ಕಾಣಿ, ಒಂದು ಯಾರೋ ಕೆಲಸ ಮಾಡಿ ಬಂದು ಸಾಕ ಇರುತ್ತ, ಅವ್ರಿಗೆ ಬಂದು ಕೂಕ ಕಾಂಬತ್ತಂಗೆ ಅದೊಂದು ಸ್ವಲ್ಪ ಸ್ಪೈಸಿ ಆಗಿ, ಒಂದು ಸ್ವಲ್ಪ ಸಸ್ಪೆನ್ಸ್ ಆಗಿ, ಒಂದು ಸ್ವಲ್ಪ ಇರ್ಕಲ್ಲ, ಅದು ಕಾಂಬರಿಗೋಸ್ಕರ ಅಷ್ಟೇ, ಮತ್ತೆಂತ ಇಲ್ಲ. ಆದರೆ ಇವ್ರ ಸಿನಿಮಾದಂಗೆ ಹೆಂಗೆ ಎಲ್ಲ ಡೂಪ್ಲಿಕೇಟ್ ಡೂಪ್ ಹಾಕಿ ಮಾಡೋದು, ಡೂಪ್ಲಿಕೇಟೇ ಮಾಡೋದು. ಅಂದ್ರೆ ಇವ್ರ ಮನಿ ಬೆಂಕಿ ಹಾಕುದ 10% ಮಾಡ್ತಾರೆ, ನೀವು ಮನಿ ಬೆಂಕಿ ಮೀಟಿಂಗ್ ಐಕ್ ಅಂತ ಹೇಳ್ರೆ ಅಂತ ಕಂದ ಹೇಳ್ರೆ, ಈ ಸೀರಿಯಲ್ ತಕೊಂಡ್ರೆ ಅವ್ರಿಗೆ ಕೊಡ್ಕಲ್ಲ ನಾವು. ಮೇನ್ ಅಂತ ಹೇಳ್ರೆ, ನಂಗೆ ನೀವೀಗ ಒಪ್ಪಿಗೆ ಕೊಟ್ಟದಿದ್ರೆ ನಿಮ್ ಹೆಸರು ನಾವು ಟಾಪ್ ಅಲ್ಲಿ ಹಾಕಿ ರೆಡ್ ಇಂಕಲ್ ಅದ್ ಬರ್ದು ಅವ್ರ ಹತ್ರ ತಕೊಂಡೋಗಿ ತೋರಿಸಿದ್ರೆ, ಅವರು ಅದ್ರಿಂದ ಚಾನೆಲ್ ಇಂದ ಆ ಟಿ ಆರ್ ಪಿ ಬಂದು ನಿಮ್ಗೆ ಹೆಸರು ಬಂದು ನೋಡಿ ಮೇಡಮ್, ಸೀರಿಯಲ್ ಇದೆಲ್ಲ ಮನೆ ಕೆಡಿಸ್ತದೆ. ಸತ್ಯ ಹೇಳ್ತೇನೆ ಮೇಡಮ್, ನೋಡಿ ಸೀರಿಯಲ್ ಮಾಡಿದ್ರೆ ಅಲ್ಲಿ ಮನೇಲಿರುವಂತ ಹೆಂಗಸರು ಯಾರು ಮನೆ ಕೆಲಸ ಮಾಡೋದಿಲ್ಲ ಮೇಡಮ್, ಮಕ್ಕಳದು ಹೋಮ್ವರ್ಕ್ ಮಾಡಿಸಲ್ಲ ಮೇಡಮ್, ಏನು ಮಾಡಿಸಲ್ಲ. ಅವ್ರಾಯ್ತು ಸೀರಿಯಲ್ ಆಯ್ತು, ಅದನ್ನೇ ನೋಡ್ತಾ ಇರೋದಾಯ್ತು, ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, ಅದ್ರ ನಾಡಿದ್ದೇನಾಗುತ್ತೆ ಅಂತ ಅದೇ ತಲೆಯಲ್ಲಿ ಇರುತ್ತೆ ಅವರಿಗೆ. ಯಾವ್ದು ಕೆಲಸ ಮಾಡೋದಿಲ್ಲ ಮೇಡಮ್, ಬರೀ ಸೀರಿಯಲ್ 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 ಅದ್ರ ಹುಚ್ಚಲ್ಲಿ ಇರ್ತಾರೆ. ಆದ್ರೆ ಮೂವಿ ಆಗಿಯಾ? ಮೂವಿ ಆಗಿಯಾ ಅಲ್ಲ, 3 ಗಂಟೆಲಿ ಮೂವಿ ಮುಗ್ದು ಹೋಗುತ್ತೆ. ಕೇಳಿ ಮೇಡಮ್, 3 ಗಂಟೆಯಲ್ಲಿ ಮೂವಿ ಮುಗ್ದು ಹೋತ್ ಅಂತ ಹೇಳ್ರ ಅವ್ರು. 3 ಗಂಟೆಯಲ್ಲಿ ಮೂವಿ ಮುಗೀತು, ಆದ್ರೆ ಆ 3 ಗಂಟೆಯಲ್ಲಿ ಅವ್ರು ತೋರ್ಸುದು ಎಂತ ತೋರಿಸ್ತ್ರ, ಎಂತದು ತೋರ್ಸುದಿಲ್ಲ. ಒಂದೇ ಎಳಿ, ಹೀರೋ ಹೀರೋಯಿನ್ ಲವ್ ಮಾಡ್ತಾ ಅಂದ ಅದನ್ನ ಹಿಡ್ಕ ಹೇಳುದು. ಆದ್ರೆ ಸೀರಿಯಲ್ ಹಂಗಲ್ಲ, ಒಂದು ಕೂಡು ಕುಟುಂಬ ಎಲ್ಲ ಒಂದು ಹೆಂಗ್ ಸೇರ್ಸ್ಕ ಹೋತ್ರ, ಒಬ್ರು ಕೆಟ್ಟರಾರು ಮತ್ತೊಬ್ರು ಒಳ್ಳೇರ್ ಇರ್ತರ. ಈಗ ಕಾಣಿ, ನಿಮ್ದೊಂದು ಫ್ಯಾಮಿಲಿ ಇತ್ತ ಅಂತ ಎಣಿಸ್ಕಣಿ, ಯಾರೋ ಒಬ್ರು ಕೆಟ್ಟರ್ ಇರ್ತರ, ನೀವು ಒಳ್ಳೇರ್ ಅಪ್ಕೋಸ್ರ ನೀವು ಹೊಂದ್ಕ ಹೋತ್ರಿ. ಹಾ, ಸೀರಿಯಲ್ ಹಂಗೆ ಇಲ್ಲಂದ್ರೆ ಒಂದ್ ಮಾತು ಹೇಳಕ್ಕ, ಪ್ರೊಡ್ಯೂಸರ್ ಆಯ್ ಅವ್ರ ಒಂದು ಲೈನ್ ಇಟ್ಕೊಂಡು 3 ಗಂಟೆ ಮುಗಿಸ್ತ್ರು. ನೀವು ಒಂದು ಲೈನ್ ಇಟ್ಕೊಂಡು 3,000 ಎಪಿಸೋಡ್ ಮಾಡ್ರೆ ಅದರಿಂದ ನಿಮಗೆ ಪ್ರಾಫಿಟ್ ಇತ್ತಲ್ಲ. ನನ್ನ ಹತ್ರ ಈಗ ಕತ್ತೆ ಹೇಳ್ದೆ, ಒಂದು ಕೂಡು ಕುಟುಂಬ ಇರುತ್ತೆ, ಗಂಡ ಹೆಂಡತಿ ಮಗು ಒಂದೇ. ಮಧ್ಯದಾಗ ಎಂತ ಮಾಡ್ದಂಗ್ ಗೊತ್ತಾಯ್ತು, ನಿಮ್ಮ ಕಥೆಯೂ ಚೇಂಜ್ ಆಯ್ತು, ಎಲ್ಲ ಚೇಂಜ್ ಆಯ್ತು. ಪ್ರೊಡ್ಯೂಸ್ ಮಾಡಿಲ್ಲ ಏನ್ ಗೊತ್ತಾ, ಅದು ಫಿಲ್ಮ್ ಅಲ್ಲೂ ಕತೆ ಚೇಂಜ್ ಮಾಡ್ತಾರೆ. ಒಂದೇ ಹೀರೋ ಹೀರೋಯಿನ್ ಲಾಸ್ಟ್ ತನಕ ಇರ್ತಾರ, ನಿಮ್ದು ಎಷ್ಟು ಹೀರೋ ಚೇಂಜ್ ನೋಡಿ ಮೇಡಮ್. ನೀವು ಪ್ರೊಡ್ಯೂಸರ್ ಆಗಿ ನೀವು ಪೇಮೆಂಟ್ ಕರೆಕ್ಟ್ ಕೊಟ್ಟಾಗ ಒಂದೇ ಹೀರೋನ ಒಂದೇ ಹೀರೋಯಿನ್ ನಾವು ಲೈಫ್ ಲಾಂಗ್ ಹಂಗೆ ಉಳಿಸ್ಕೋಲ್ಲ. ಈಗ ನೋಡಿ, ನೀವು ಬಂದ್ರಿ, ನೀವು ಒಂದು ಸೀರಿಯಲ್ ಪ್ರೊಡ್ಯೂಸರ್ ಮಾಡಕ್ ಅಂತೇಳಿ ಬಂದ್ರಿ, ನೀವು ಈಗ ಒಂದು ಹೀರೋ ಬಂದ, ಒಂದು ಸಕ್ಸಸ್ ಆಯ್ತು, ಸೀರಿಯಲ್ ಸಕ್ಸಸ್ ಆದ ನಂತರ ಹೀರೋ ಪೇಮೆಂಟ್ ಜಾಸ್ತಿ ಕೇಳ್ತಾನೆ. ಈಗ ಆಸ್ ಎ ಡೈರೆಕ್ಟರ್ ನನಗ್ ಕೊಡಕ್ ಆಗಲ್ಲ ಮೇಡಮ್, ನಾನ್ ಬಡಪಾಯಿ. ಇಂಡೈರೆಕ್ಟ್ ಆಗಿ ನಾನ್ ನಿಮ್ಮನ್ನ ಒಂದೇ ಸಲ ಕೊಡುದಿಲ್ಲ, ಅವರಷ್ಟೇ ಕೊಡುದಿಲ್ಲ. ಅವ್ರದ್ದು ಕೇಳಿ ಮ್ಯಾಮ್, ಕೋಟಿಗಟ್ಲಿ ನಾವು ಈ ಕಡೆ ವರ್ಕರ್ಸ್, ಅವ್ರದ್ ಒಂದ್ ಫಿಲ್ಮ್ ಆದ್ಮೇಲೆ ಅವ್ರದ್ ಕೆಲ್ಸದವ್ರಿಗೆ ಕೆಲ್ಸ ಸಿಕ್ಕುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಆದ್ರೆ ನಮ್ ಇದ್ರಲ್ಲ ಟಿವಿ ಸೀರಿಯಲ್ ಸೆಟ್ ಹಂಗೆ ಎಲ್ಲಾ ಯೂನಿಟ್ಗಳಿಗೂ ಅವ್ರಿಗೆ 365 ದಿನ ಕೆಲ್ಸ ಇರತ್ತೆ. ಅವ್ರ ಹೊಟ್ಟೆ ಪಾಡು, ಅವ್ರ ಮನೆ ನಡುವುದೇ ನಮ್ ಇದ್ರಿಂದ. ನೋಡಿ ಮೇಡಮ್, ನಮ್ಗೆ ನೀವು ಕಾಲ್ 25% ಫಸ್ಟ್ ಗೆ ಪೇಮೆಂಟ್ ಮಾಡಿದ್ರೆ ಆಯ್ತು ಮೇಡಮ್, 75% ಹಾಗೆ ಇರಿ. ನಮ್ಮ ಮೂವಿ ಆದ ಮೇಲೆ ನೀವು ನಮ್ಗೆ ದುಡ್ಡು ಕೊಟ್ರೆ ಆಯ್ತು. ನೀನ ಹಾಕ 25% ತಕೊಂಡು ಇಲ್ಲಿಂದ ಕೇಸ್ ನಾನು ಎಲ್ಲಿ ವಾಪಸ್ ತಕ್ಕೆ.
ಎಲ್ಲಿ ಶೂಟ್ ಆಗುತ್ತೆ ಅಲ್ಲಿ ಬಂದು ಕೂತ್ಕೊಳ್ಬೇಕು. ನಂಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನೀವು ಈ ತರ ಮಾತಾಡ್ರೆ ಒಂದೇ ಪಾಯಿಂಟ್ ಮ್ಯಾಮ್, ನಂದು ಒಂದು ಕ್ವಶನ್ ನನಗೆ ಡೌಟು. 25 ಇವಳು ಬಂದಿದ್ದು ಪ್ರೊಡ್ಯೂಸರ್ ಬೇಕು ಅಂತೇಳಿ, ಅದರಲ್ಲಿ ನಾ ಬಂದಾಗ ಅಲ್ಲ ಎಂತ ಗೊತ್ತ ಕೇಂತಿ, ಅವಳು ಬಂದದ್ದ ಪ್ರೊಡ್ಯೂಸರ್ ಬೇಕಂದಳಿ ಹೇಳ್ಕೊಂಡಲ್ದ. ಈಗ ನಾನು ಬಂದು ನಾನು ನಿಮ್ಮ ಹತ್ರ ಈಗ ಪೇಮೆಂಟ್ ಕೊಡಿ ಅಂದಳಿ, ನಾ ಕೇಂತಿ ಪೂರ್ತಿ ಕೇಂತಿ, ಕೊಡಿ ಮೇಡಮ್ ಹಿಂಗೆ ಕೊಡಿ ಅಂದಳಿ, ಒಂದು 75% ಆದ್ರೂ ಕೊಡಿ, ಎಲ್ಲರೂ ಪೇಮೆಂಟ್ ಮಾಡ್ಕಲ್ಲ ಅಂದಳಿ. ಇವಳು 25% ಕೊಟ್ರೆ ಪಿಕ್ಚರ್ ಹ್ಯಾಂಗ್ ಮಾಡ್ತಾಳೋ ಅಂದಳಿ ನಂಗೆ ಬೇಕು. ಅದೇ ಮೊಬೈಲಲ್ಲಿ ಶೂಟ್ ಮಾಡ್ತೀನಿ ನೀನ. 25% ಕೊಡಿ, ಅರ್ಧ ಶೂಟ್ ಆದ್ರಮೇಲೆ ನೀವು ನೋಡಿ ಒಮ್ಮೆ ಮೂವಿ. ಒಟ್ಟಿಗೆ ಎಡಿಟಿಂಗ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಒಳ್ಳೆ ಮೂವಿ ಮೇಡಮ್, ನೀವು ಹಿಂದೆ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ಅಂತ ಮೂವಿ ಅಲ್ಲ. ನೀನು ಮಾಡೋದು ನಾನು ಕಾಮಕ್ಕೂ ಇಪ್ಪುದು ಇಲ್ಲ, ಇಪ್ಪುದಿಲ್ಲ ಕಾಣಿ. ಇವ್ರದ್ದು ಮೂವಿ ಏನ್ ಗೊತ್ತಾ, ಧಾರಾವಾಹಿ ನಮ್ಗೆ ಮೂವಿ ಮೂವಿ ಅಂದಲ್ಲಿ ಅದೇ ಮಂಡ್ಯಲ್ಲಿ ಇದ್ದಿದ್ದಿತ್ತಲ್ಲ ನಮ್ಗೆ ಅದೇ ಬರುತ್ತೆ. ಇವ್ರ ಸೀರಿಯಲ್ ಹೆಂಗ್ ಗೊತ್ತಾ, ನನ್ನ ಫ್ರೆಂಡ್ ಮಗಳೊಬ್ಳು ಒಂದು ಸೀರಿಯಲ್ ಮಾಡ್ತಾ ಇದ್ಲು, ಒಂದು ಸೀರಿಯಲ್. ಸೊ ಅವಳು ಏನ್ ಗೊತ್ತಾ, ಮೂವಿ ಸಾರಿ ಒಂದು ಸೀರಿಯಲ್ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು ಅದು, ಆದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ಅವಳದು. ಆ ಸೀರಿಯಲ್ ಮಾಡ್ತಾ ಇದ್ರು ಅವಳು ಮದಿ ಫಿಕ್ಸ್ ಆಯ್ತು. ಮದಿ ಫಿಕ್ಸ್ ಆದ್ರಮೇಲೆ ಸೊ ಅಲ್ಲಿ ಏನ್ ಮಾಡುದು, ಡೈರೆಕ್ಟರ್ ಹತ್ರ ಹೇಳ್ದಾಳು ಅವಳು, ನಂಗೆ ಒಪ್ಪಕ್ಕೆ ಆಗ್ತಿಲ್ಲ ನಮ್ ಮೂವಿ ಮಾಡೋಕೆ, ನಂಗೆ ಸೀರಿಯಲ್ ಮಾಡ್ಕೊಂಡು ಒಪ್ಪಕ್ಕೆ ಆಗ್ತಿಲ್ಲ ನಂಗೆ, ಸೊ ನಾನು ಮದಿ ಆಗ್ತಿದ್ದೆ ಅಂದೇಳಿ ಹೇಳಿ. ರಪ್ಪ ಚೇಂಜ್ ಸ್ಟೋರಿ, ಒಂದು ಲೈನ್ ಇದಿತ್ತು, ಅವಳನ್ನ ಮಂತ್ರವಾದಿ ಬಂದು ಹಾವು ಮಾಡಿ ಬಿಟ್ಟ. ಹಾವು ಮಾಡಿಬಿಟ್ಟು, ಹಾವು ಮಾಡಿಬಿಟ್ರ ಜೊತೆಗೆ ಇವ್ರ ಸ್ಟೋರಿ ಕಂಟಿನ್ಯೂ ಆಗ್ತಾ ಇತ್ತು. ಅವ್ಳು ಮದಿ ಆಯ್ತು, ಬೈಕಿ ಮದಿ ಆಯ್ತು, ಹೆತ್ತಾಳು, ಹೆತ್ತಾದ್ಮೇಲೆ ವಾಪಸ್ ನಂಗೆ ಬರ್ಕಂದೇಳಿ ಆಯ್ತು. ಅಲ್ಲಿ ಮಂತ್ರವಾದಿ ವಾಪಸ್ ಬಂದ, ಹಾವು ನಮ್ ಮನುಷ್ಯ ಮಾಡ. ಸೊ ಇಲ್ಲಿಗೇನು ಸೀರಿಯಲ್ ಹಂಗೆ ಸ್ಟೋರಿ ಇವ್ರು ಎಳಿತಾ ಹಾಕದ, ಜಗದು ಹಾಕ್ತಾರೆ ಅಂತ ಗೊತ್ತಾ. ಇವಳೀಗ ಅಷ್ಟು ಹೇಳ್ದಾಳಲ್ಲ, ಇವಳ ಪಿಕ್ಚರ್ ಹಂಗೆಲ್ಲ ಎಷ್ಟು ಗಲಾಟೆ ಆಯ್ತು ಗೊತ್ತಾ. ಯಾವುದೋ ಹೊಸ ಹೀರೋಯಿನ್ ಅಂತ ಕರ್ಕ ಒಪ್ಪದು ಮ್ಯಾಮ್, ಹೊಸ ಹೀರೋಯಿನ್ ಅಂತ ಕರ್ಕ ಬಂದ ಡೈರೆಕ್ಟರ್ ಅವ್ರು ಇವ್ರು ಅಂತ ಹೇಳ್ಕೊಂಡು ಎಲ್ಲ ತೊಟ್ಲು ಹೂವಿನ ಹಾಸಿಗೆ ಮೇಲೆ ಇಟ್ಕೊಂತ ಹೇಳ್ತಾರೆ ಹೊಸ ಹೀರೋಯಿನ್ ಅಂದ್ರೆ, ಬಂದೆ ಮಗ ಆ ಮಗ ಈ ಮಗ ಅಂದಳಿ ಹೇಳ್ಕೊಂಡ. ಅದ್ರಂಗೂ ಎಲ್ಲ ಕೆಲವೆಲ್ಲ ತಪ್ಪು ಮಾತು ಬಿಡಿ, ಅದಂತ ಹೇಳ್ಕರಿಲ್ಲ ಎಲ್ಲ ಹೇಳ್ತಾ ಹೋರೋದು. ಸೆನ್ಸರ್ ಅದ್ ಹೇಳು ಗೊತ್ತಾ. ಅದಾದ್ಮೇಲೆ ಅವ್ರೆಂತ ಮಾಡುದ, ಈ ಹೀರೋಯಿನಿಗೆ ಆ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರ ಮೇಲೆಲ್ಲ ಲವ್ ಹಪ್ಪದು. ಆ ಲವ್ ಅವ್ರ ಮೇಲೆ ಅಂತ ಅವ ಹೇಳುದ, ನೀ ಹೀರೋಯಿನ್ ನಾಯ್ ಮಾಡ್ಬೇಡ, ಹಿಂಗ ಆ ಡೈರೆಕ್ಟರ್ ಸಮ ಇಲ್ಲ, ಆ ಪ್ರೊಡ್ಯೂಸರ್ ಸಮ ಇಲ್ಲ, ಅದು ಬೇಡ ಅಂದೇಳಿ ಹೇಳ್ಕೊಂಡು ಇವ ಆ ಹೀರೋಯಿನಿಗೆ ಕುತ್ತಿ ಕೊಡು. ಅವಳ ಅರ್ಧಕ್ಕೆ ಎತ್ಕ ಹೋತೈಕಂ, ನೀವು ಧಾರಾವಾಹಿ ಮಾಡು ಕರೆಕ್ಟ್. ಎಲ್ಲ ಕೇಸ್ ಐತೆ, ಎಷ್ಟೋ ಗಲಾಟೆ ಐತೆ. ಹಂಗಿಂದ ಪೇಪರ್ ಓದುದಿಲ್ಲ ಮ್ಯಾಮ್ ನೀವು? ನಂಗ್ ಪೇಪರ್ ಓದಕ್ಕೆಲ್ಲ ಪುರ್ಸತ್ತಿಲ್ಲ. ಮತ್ತೆ ಪೇಪರ್ ಹಿಂಗೆಲ್ಲ ಗಲಾಟೆ ಒಂದ್ ಹೇಳ್ತಿ ನಂಗ, ಈ ಧಾರಾವಾಹಿ ಪಿಕ್ಚರ್ ಎರಡಕ್ಕೂ ಎಂತ ಸ್ವಲ್ಪ ಧಾರಾವಾಹಿ ಪಿಕ್ಚರ್ ಪಿಕ್ಚರ್ ಧಾರಾವಾಹಿ ಟ್ರಿಪಲ್ ಸಿ ಆರ್ ಯು ಆರ್ ಯು ಐ ಆಮ್ ನಾನ್ ಯಾರು ವೈ ಎಸ್ ಯಸ್. ಓ ಸೂಪರ್ ನೋಡಿ, ನಿಮ್ಮ ನಿನ್ನ ಪಿಕ್ಚರ್ ಧಾರಾವಾಹಿ ಒಂದ್ ಕಾಲದ ಹ್ಯಾಂಗಿತ್ತು ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ಈಗಂತೂ ಪ್ರೊಡ್ಯೂಸ್ ಮಾಡೋ ಭಾರಿ ಹೆದರಿಕೆ ಐತಿ ಅಂತಕ್ಕಂತ ಹೇಳ್ತಿ. ನಿಮ್ದೊಂದ ಆಡಿಯೋ ಲಾಂಚ್ ಅಂಬ್ರ ಅದು ಲಾಂಚ್ ಅಂಬ್ರಿ ಇದು ಲಾಂಚ್ ಅಂದಲ್ಲಿ ಒಂದಿಷ್ಟು ಖರ್ಚು ಮಾಡ್ಕೊಂಡು ಕಮ್ಮಿ ಇಲ್ಲ ಬಪ್ಪಕ್ಕೆ ಒಂದು 3 ವರ್ಷ 20ಗೆ ನಾವು ಈ ನಾಳೆಯಿಂದ ಶುಭಾರಂಭ ನಾಡಿದ ಶುಭಾರಂಭ ಅಂತೇಳಿ ಅಡ್ವರ್ಟೈಸ್ ಹಾಕಿ 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 ನಮ್ಮ ಜೀವ ತಿಂತ್ರೆ. ಅದಕ್ಕೆಲ್ಲ ನಾನು ದುಡ್ಡು ಕೊಡು, ನನ್ಗೆ ಆತಿಲ್ಲ ಕಾಣೆ. ಅದಕ್ಕೆ ನಾನು ಶುರು ಮಾಡತ್ತ ನಾವು ಇಲ್ಲ ಹೇಳಿ, ಒಂದ್ ವರ್ಷದಾರು ಶುರು ಮಾಡತ್ತೆಲ್ಲ ಶುರು ಮಾಡುದಿಲ್ಲ ಮೇಡಮ್. ನೀವು ನಮ್ಗೆ ಪ್ರೊಡ್ಯೂಸ್ ಮಾಡಿ ಮೇಡಮ್, ನಿಮ್ಗೆ ಭಾರಿ ಒಳ್ಳೆ ದುಡ್ಡು ಸುಮ್ಮನೆ ದುಡ್ಡು ಮಾಡು, ದುಡ್ಡು ಮಾಡು. ನಿಮ್ ಪಿಕ್ಚರ್ ಸುಡಿ, ಅವ್ರ ಪಿಕ್ಚರ್ ಸುಡಿ ಮೇಡಮ್, ನಮ್ದು ಸೀರಿಯಲ್ ಮಾಡಿ. ನೀವು ಟಾಪ್ ಅಂಗ್ ಬತ್ರಿ ಕಾಣಿ, ಅವ್ರ ಎಂತ ಅವಳು ಎಂತ ಹೇಳ್ತಿದ್ದಾಳು ಗೊತ್ತಾ, ನೀವು ಸೀರಿ ಇದೆಲ್ಲ ತೆಗ್ದು ಚೂಡಿದಾರ ಟಾಪ್ ಹಂಗ್ ಬರ್ತೀನಿ. ನಿನ್ ಕಣ್ಣಿಗೆ ನಾನು ಹಿಂಗೆ ಪ್ಯಾಂಟ್ ಇಲ್ದಿದ್ದಂಗೆ ಅಲ್ಲ ಎಂತ ವೈಟ್ ಕಾಣಿಸ್ ಹಂಗೆ ಎತ್ಕೊ ಬಂದದ ಈ ನಮ್ದು ಜಗ ಮಗ ಹಂಗೆ ಇದೆಲ್ಲ ಹೈಕೊ ಬಂದಿದ್ದಲ್ಲ ಕಿಮ್ಮಿದ್ ಬಿಡಿ, ಆ ಪಾತ್ರ ತಿಕ್ಕು ಚಂಡಿ ಸಮೇತ ಕೈಗೆ ಹೈಕೊ ಬಂದಿದ್ದಾಳು, ಒಂದ್ ಪ್ಯಾಂಟ್ ಹೈಕೆ ಹೋಗ್ಕತ್ತಿಲ್ಲ. ಒಂದು ಒಳ್ಳೆ ರೀತಿ ಬರ್ಕ ಎಲ್ಲಿಗಾರ ಒಂದ್ ಮೀಟಿಂಗ್ ಇಲ್ಲ ಬಪ್ಪದಲ್ಲ. ನಾನು ಹೀರೋಗ್ ಮಸ್ತ್ ಬಟ್ಟೆ ನಮ್ಗೆ ಅದೆಲ್ಲ ಅವ್ಳ ಮನೆಯಿಂದ ಬಂದ್ ಸಾಕು, ಹೆಚ್ಚು ಬಟ್ಟೆ ವೇಸ್ಟ್ ಆಗ್ತದೆ. ಮನೆಯಿಂದ ಬಂದ್ರೆ ಸಾಕಂದ್ರೆ ಮನೆಯಿಂದ ಬಪ್ಪದ ಯಾವ ಹಂಗೆ ಕಂಡಿರ್ತ ಅಷ್ಟು ಸಾಕು, ಬೇಕಂದೇಳಿಲ್ಲ. ನಾವು ನೈಟ್ ಹೆಂಗ್ ಬಂದ್ರೆ ಅದ್ರಲ್ಲೇ ನಾವು ಶೂಟ್ ಮಾಡತ್ತ. ಹೀರೋ ಮಾತ್ರ ಇತ್ತಲ್ಲ, ನಾವು ಮೆಜೆಸ್ಟಿಕ್ ಅಂತ ಚಿಕ್ಕಪೇಟೆ ಅಲ್ಲೆಲ್ಲ ಇತ್ತಲ್ಲ, ನಮ್ಗೆ 100 ಕೆರಡು ಕೋಟ್ ವೆರಿ ನೈಸ್ ಮೇಡಮ್. ನೀವು ಹೆಚ್ಚು ಎಂತ ಮಾಡೋಕ್ಕಿಲ್ಲ, ನಮ್ದು ಲೋ ಬಜೆಟ್ ಮೂವಿ,
ನಾನು 50 ರೂಪಾಯಿ ಕೊಡ್ತೆ, 50 ರೂಪಾಯಿ ನಾಲ್ಕು ಸಕ್ಕೆ ಬರ್ತೀನಿ. ಊಟ ಮೇಡಮ್, ಅದು ಕಾರ್ನೆಟ್ ಐಸ್ ಕ್ರೀಮ್ 50 ರೂಪಾಯಿ ಕೊಡುಕೆ. ಇದು ಮೂವಿ ಮೇಡಮ್, ಮೂವಿ 50 ರೂಪಾಯಿ ಎರಡು ಬತ್ತಿ ನೀನು ಜರದ ಮೂವಿ 100 ರೂಪಾಯಿ ಹಿಂಗೆ ಎಲ್ಲ ಹಾಕಿ ಹೀರೋಗೆ ನಾನು ಮರೆತೇಗುಕ್ಕ ಪ್ರೊಡ್ಯೂಸರ್ ತಿಕ್ಕಣ ಇಲ್ಲಿರ್ ಮಾಡಿ ಮುಚ್ಚಿ ಯಾಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಜನ ಕಂಡಿರ್ಯಾ ಮೆಜೆಸ್ಟಿಕ್ ಅಲ್ಲಿ ಯಾವ ನಮೂನೆ ಇತ್ತು ಅದೇ ಮಾಲ್ ಅಂಡ್ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆ ನಿನ್ನ ಕಣ್ಣಿಗೆ ಹಿಂಗ ಅಂಗಿಲ್ಲ ಸುರಿಪಲ್ ಮಾಡ್ಕತಿರಬಹುದು ಅಂತ ಮಾಡಿದೆ ಇಡಿ ದಿನ. ಇದು ನಾನು ಬಾಂಬೆ ಅಲ್ಲಿ ತಕಣದ್ ಮೇಡಂ. ಅದು ಓಲ್ ಸಾಲಿಗ್ರಾಮ ಸಂತೆಗೆ ತಕಣ ಇಲ್ಲಿ ಅದ ಅಲ್ಲ ಅವಳು ಹೇಳ್ತಾಳೆ ಪಿಕ್ಚರ್ ಇಂದ ರಂಗಿ ಮಸ್ ಮಸ್ ಆಗ್ತರಂತ ಎಲ್ಲ ಎಂತ ಪಿಕ್ಚರ್ ಇಂದ ರಂಗಿ ಅಂತ ಗೊತ್ತಾ ಮ್ಯಾಮ್. ಅವಳ ಹೀರೋಯಿನ್ ಹ್ಯಾಂಗ್ ಬಂದ್ರು ಹಾಗೆ ಸಾಕಂತ ಹೇಳ್ದಾಳ. ನಮ್ದು ಹೀರೋಯಿನ್ ಹ್ಯಾಂಗ್ ಬತ್ತಿಲ್ಲ, ಹೀರೋಯಿನ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ ಇಲ್ಲ ಚೂಡಿದಾರ ಹೈಕಂಡ ಅಲ್ಲ ಒಂಥರ ಚಂದಾಗಿ ಬರ್ತಾಳೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ತಕ್ಕಂಗೆ ಬರ್ತಾಳೆ. ಹೀರೋ ನಮ್ಗೆ ಇನ್ನೆಲ್ಲಾರು ಒಂಚೂರು ಸ್ವಲ್ಪ ಲವ್ ಸೀನ್ ಹಂಗೆಲ್ಲಾರು ಬಂದದಿದ್ರೆ ನಾವು ಹೀರೋನ್ ಶರ್ಟ್ಲೆಸ್ ಮಾಡತ್ತ ಆರ ಹೀರೋಯಿನ್ ಎಂತ ಮಾಡುದು ಈಗ ಮಾತಾಡೋಕಾಗ ಎಂತ ಮೇಡಮ್ ಅಲ್ಲ ಹೇಳುದಂದ್ರೆ ನಾವು ಅಷ್ಟು ಸಭ್ಯರ ತರ ನಾವು ಸೀರಿಯಲ್ ಮಾಡತ್ತ ಅಂದ್ರೆ ಹೇಳೋದು. ಹೌದು ಇವತ್ತು ಸಿಸಿ ಕ್ಯಾಮೆರಾ ಐತ್ ಮತ್ತೆ ನೋಡಿ ಮೇಡಮ್ ಕಾಣಿ ಅವ್ರದ್ದು ರಿಯಾಲಿಟಿ ಇರ್ತಿಲ್ಲ. ಮನ್ಕಂಬತ್ತಿಗೂ ರೇಷ್ಮೆ ಸೀರೆ ಉಡ್ಕೊಂಡ್ ಮನ್ಕಂತರ ಹೇಳಿ ಕಂಬ ಸೀರಿಯಲ್ ವಾಚ್ ಐಕಾನ್ ಎಲ್ಲ ಮನ್ಕೊಂಡ್ ದೊಡ್ಡ ಕೆಮ್ಮಿದ ಐಕಾನ್ ಎಲ್ಲ ಮನ್ಕಂತರ ಅದು ಪೋಶ್ ಅವರ ಸ್ಟೈಲ್ ಅದು ರಿಯಾಲಿಟಿ ಇರೋದಿಲ್ಲ. ಎತ್ತು ಬಂದು ಮಂಡಿ ಕೂದಲು ಲುಕ್ ಬೇಕು ನಿಮ್ಗೆ, ನಿಮ್ಗೆ ರೌಡಿಗಳನ್ನೆಲ್ಲ ಮಾತ್ರ ಹೊಡೆದಾಕುದ್ ನೀವು ಸೀರೆ ಪಿಕ್ಚರಾಗೆ. ಅದಕ್ಕೋಸ್ಕರ ಅವ್ರಿಗೆ ಹ್ಯಾಂಗಾದ್ರೂ ನಡೀತ ಅವು ವಟ್ರಾಸಿ ಬಿತ್ಕೊಂಡಿರ್ತಾವ ವಟ್ರಾಸಿ ಅವು ಬಾಯ್ ಹೆಂಗ್ ರಾಕ್ತೋ ಹಂಗೆ ಹಿಂಗೆ ಹೊರಕಟ್ಟಿ ಹಂಗೆ. ಏನ್ ಗೊತ್ತಾ, ನಾವು ಸತ್ತವ್ರು ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಹಂಗ ಹಿಂಗ ಅವಳು ಅವ್ರಿಗೂ ಮರ್ಕೋರಿಗೂ ಜೂಮ್ ಹಾಕತ್ತೋ ಸತ್ತ ಹೆಣಕ್ಕೂ ಜೂಮ್ ಹಾಕತ್ತೋ ಎಲ್ಲರನ್ನೂ ಜೂಮ್ ಅಲ್ಲಿ ತೋರ್ಸತ್ ನಾವು. ನೀವು ಒಂದು ಜೂಮ್ ಹಾಕದ್ರೆ ಸಾಕ ನಾವು ಮುಂದಕ್ಕೆ ಹತ್ತ ಕಾಣಿ ಮೇಡಮ್. ಆ ಸೀರಿಯಲ್ ಅಲ್ಲಿ ಇತ್ತಲ್ಲ ಬ್ಯಾಡ್ದಿದ್ದೆ ಬರೀ ಇವ್ರು ಇದೇ ಒಂದು ಏನು ಒಂದು ಸೀನ್ ಹಿಡ್ಕೊಂಡು 15-20 ಎಪಿಸೋಡ್ ಮಾಡ್ತಾರೆ. ನಮ್ದು ಹಂಗಾಗ್ತಿಲ್ಲ, 3 ಗಂಟೆ ಒಳಗೆ ಫುಲ್ ಮೂವಿ ಮುಗ್ದು ಹೋತ್ತು. ವೆರಿ ನೈಸ್ ಅಕ್ಕ. ಮತ್ತೆ ಕಾಣಿ ಈ ಸೀರಿಯಲ್ ಅಲ್ಲಿ ಇತ್ತಲ್ಲ ಸಾಯಂಕಾಲ 6 ಗಂಟೆ ಮೇಲೆ ಶುರು ಆಗ್ತದೆ. ಮನೆ ಕೆಲಸ ಒಂದು ಮಾಡ್ಕಂತೇಳಿಲ್ಲ ಇವ್ರು, ಎಲ್ಲ ಕಾಂತೆ ಕುಕ್ಕಂ ಇಡೀ ಮನೆಯರೆಲ್ಲ. ಅವಳಿ ಗೊತ್ತಿಲ್ಲ, ಅವಳು ಬರೀ ಪಿಕ್ಚರ್ ಪಿಕ್ಚರ್ ಅಂದಳಿ ಹೇಳ್ಕೊಂಡು ರಸ್ತೆ ಬದಂಗೆ ಇದ್ದಾಳಲ್ಲ, ಅವಳಿಗೆ ಗೊತ್ತಿಲ್ಲ. ನೀವು ಕೇಳ ಮನೆಗ 6 ಗಂಟೆಗೆ ಎಂತ ಸೀರಿಯಲ್ ಶುರು ಆಗ್ತ ಅಂತ ಹೇಳ್ರೆ ಹೆಂಗ್ಸ್ರ ಮಕ್ಕಳ ಹೆಂಗ್ಸ್ರ ಮನೆಗ್ ಇಪ್ಪರ ಎಲ್ಲ ಕೆಲ್ಸ ಮುಗಿಸ್ಕೊಂಡ ಮಿನ್ಕಂಡ ಎಲ್ಲ ಚಕ್ಕ ಮಡಿ ಆಗಿ ಕೂಕಂಡ ದೇವ್ರಿಗೆ ಕೈ ಮುಕ್ಕಂಡ ಬಂದ ಅಲ್ಲ ಟಿವಿ ಮುಂದ್ ಕೂಕಂದ. ಅವ್ರ ಎಷ್ಟೋ ದೇವ್ ಎಷ್ಟು ಸೀರಿಯಲ್ ಅನ್ನ ತಲೆಗ್ ಹೊಚ್ಕೊಂತಾರ ಅಂತ ಹೇಳ್ರೆ ದೇವ್ರ ಹತ್ರ ಹೋಗಿ ಬೇಡ್ಕಂತ್ರ ಗೊತ್ತಾ. ಕೇಳ ದೇವ್ರೆ ಅವಳಿಗೊಂದ್ ಎಂತ ಇದೆ ಇರ್ಲಿ ಸೀರಿಯಲ್ ಆಗ ಅಂದ್ರೆ ಹೇಳ್ತಾರ. ಕಡಿಕೆ ಯಾರು ಕಷ್ಟದಂಗಿದ್ರೆ ಎಷ್ಟ ಜನ ಹೆಂಗ್ ಸೇರ್ತ ಗೊತ್ತರ. ಅವಳೊಂದ ನನ್ ಕಾಣಂಗಿದ್ದ ಹಣಿಲ್ ಬರದ್ ಬರ್ಕ ಬಂದಿದ್ದಾಳೆ ಅಂತ ಸಾವ್ದ ಅಂದಳಿ ಹೇಳ್ಕೊಂಡ್ ಅವ್ ಅಷ್ಟು ಹೊಚ್ಕಂತ್ರ ಗೊತ್ತಾ. ಕಂಕನಡಿ ಸೇರ್ಕಂದ್ ಏನಿಲ್ಲ ಮನ್ಸರೊಟ್ಟಿಗೆ ನಿಮ್ಮ ಪಿಕ್ಚರ್ ಆಗ ಒಬ್ರು ಮರ್ಕ್ರ 3 ನಿಮಿಷ ಇವ್ರದ್ರ 3 ದಿನವೂ ಮರ್ಕ್ರ. ಅಬ್ಬ ದೇವ್ರೆ ಅದು ಹೇಳಿ ಮುಗುದಲ್ಲ ಅದ ಎಷ್ಟು ಜನರಿಗೆ ಅಪರ್ಚುನಿಟಿ ಸಿಕ್ಕತ್ ಗೊತ್ತಾ, ಪದ್ಯ ಬರುವವರಿಗೆ ಪದ್ಯ ಹಾಡುವವರಿಗೆ ಇವರೆಲ್ಲ ನಮ್ಮಿಂದ ಕತ್ಕೊಂಡಲ್ಲ ಅವ್ರು ಕತ್ಕ ಬತ್ರ ಕತಿನೂ ಕತ್ಕ ಬತ್ರ ಅವ್ರ ರಿಮ್ಯಾಕ್ ಅಂತ ಹೇಳ್ಕೊಂಡು ಅಲ್ಲಿಂದ ಕತ್ಕ ಬಂದ್ಕೊಂಡು ಆ ಸಾಂಗ್ ಅನ್ನು ಕತ್ಕ ಅಲ್ಲ ಇಲ್ಲೇ ಇವ್ರು ಡಬ್ಬಿಂಗ್ ಅಂದಳಿ ಹೇಳ್ಕೊಂಡು ಶುರು ಮಾಡ್ಕೊಂಡು ಡಬ್ಬಿಂಗ್ ಹಂಗು ಎಂತ ಒಟ್ರಾಶಿ ಅಂತೆಲ್ಲ ಮಾಡೋ ಶುರು ಮಾಡಿಲ್ಲ. ಕತಿ ನಮ್ ಸೀರಿಯಲ್ ಎಲ್ಲ ಸೊವ್ಯಾಕ್ ಎಲ್ಲ ಮಾಡಿ ನಾವು ಮಾಡಿ ಅದಕ್ಕೂ ಟೈಟಲ್ ಕಾರ್ಡ್ ನಾವೇ ಯಾರು ಸಾಹಿತಿಗಳನ್ನ ಕಂಡು ಅವ್ರ ಹತ್ರ ಬರ್ಸಿ ಹೊಸ ಒಂದು ಒಳ್ಳೆ ಜೂನಿಯರ್ ಜಾನಕಿ ಜೂನಿಯರ್ ಇವ್ರು ಅಂತೇಳಿ ಹೇಳ್ಕೊಂಡು ಎಲ್ಲ ಜೂನಿಯರ್ ಗಳನ್ನ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಕರ್ಕ ಬಂದು ಸೀನಿಯರ್ ಇಲ್ಲಲ್ಲ. ಇವ್ರೇನ್ ಗೊತ್ತಾ, ನಮ್ದು ರೀಮೇಕ್ ಆದ್ರು ನಮ್ದೇ ಸಾಂಗ್ ಬೇಕು ಇವರಿಗೆ. ಮತ್ತೆ ತೋಮ್ತನ ತೋಮ್ತನ ನಂಬತ್ತಿಗೂ ನಮ್ದೇ ಬೇಕು, ಅಲ್ಲ ಹೀರೋ ಲುಕ್ ಬಪ್ಪತ್ತಿಗೂ ನಮ್ದೇ ಸಾಂಗ್ ಬೇಕು. ಎಂತ ಗೊತ್ತ ಮೇಡಮ್, ಒಂದ್ ಹಾಡ್ ಮಾಡ್ಕರೆ ಈಗ್ಲಿಂದ ಈಗ ಯಾರೇ ಒಂದ್ ಸಿಂಗರ್ ಬಂದಿದ್ದ ಬಜೆಟ್ ಜಾಸ್ತಿ ಆಯ್ತು ಮ್ಯಾಮ್. ಇವ್ರು ಕೇಳಿ ಇವ್ರು ಕೋಟಿಗಟ್ಲಿ ಬಜೆಟ್ ಆಗದಂತಕ್ಕೆ ಸಿಂಗರಿಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳ್ಕೊಂಡು ಕೋಟಿಗಟ್ಲಿ ಅಲ್ಲೇ ಖರ್ಚಾತ್ತು. ಒಂದ್ ಹಾಡ್ ಬರೆದ್ರೆ
ಅವ್ರಿಗೆ ಹಂಗಲ್ಲ, ನಾಲ್ಕೈದು ಹಾಡ್ ಬೇಕು, ಸಾಹಿತ್ಯ ಬೇಕು, ಮ್ಯೂಸಿಕ್ ಬೇಕು, ಅದಕ್ ಕಂಪೋಸರ್ ಬೇಕು, ಅದಕ್ ಹಾಡ್ಗಾರರು ಬೇಕು, ಅಷ್ಟೆಲ್ಲ ಖರ್ಚು ನಿಮ್ದು ಜಾಸ್ತಿ ಆಗ್ತದೆ. ಜಾಸ್ತಿ ಆದ್ರೆ ನಾವು ಲೋ ಬಜೆಟ್ ಅಲ್ಲಿ ಮಾಡ್ತೇವೆ ಮೇಡಮ್, ಅದು ವೆರಿ 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 ಇಂಪಾರ್ಟೆಂಟ್. ಲೋ ಬಜೆಟ್ ನೀವು ಅದನ್ನ ಸರಿಯಾಗಿ ಗಮನಿಸಿ. ನಂಗೀಗ ಟೈಮ್ ಇಲ್ಲ, ನಿಮ್ಮಿಬ್ರದ್ದು ಇನ್ನು ಎಂತವ್ರಿತ್ತ ಅಥವಾ ನಮ್ದಿತ್ತು ಮೇಡಮ್. ನೀವು ಮೂವಿಗೆ ಪ್ರೊಡ್ಯೂಸ್ ಮಾಡಿ, ಸೀರಿಯಲ್ಗೆ ಪ್ರೊಡ್ಯೂಸ್ ಮಾಡಿ ನೋಡಿ, ನಿಮ್ಮನ್ನ ನಾವು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತ ಅಂದ್ರೆ ಹೇಳಿ. ಬೇಗ ಹಾತ್ರಿ ಅಂತ ಹೇಳಿ ಹೇಳ್ತಾ ಇದ್ರು ಅವರು. ಅಲ್ಲ ನಾವಿ ನಾನು ಹುಚ್ಚು ಮಾತಾಡ್ಲಕ್ಕ ಮಾತಾಡ್ ಪುರ್ಸೋತಿಲ್ಲ. ನೀನ್ ಕನ್ನಡ ಪಿಕ್ಚರೇ ಮಾಡ, ನೀ ಕನ್ನಡ ಧಾರಾವೇ ಮಾಡ. ಪಿಕ್ಚರು ಮನೋರಂಜನೆ, ಧಾರಾವಾಹಿಯು ಮನೋರಂಜನೆ. ನಿಮ್ದ್ರಗು ಒಳ್ಳೇದಿತ್ತ, ನಿಮ್ದ್ರಗು ಒಳ್ಳೇದಿತ್ತು, ಇಬ್ರದ್ದು ಕೆಟ್ಟದ್ದು ಒಳ್ಳೇದು ಅರ್ಧರ್ಧ ಇತ್ತು. ತಕೊಂಬರ್ಬೇಕಾರ ಒಳ್ಳೇದ್ ತಕ್ಕಂತ್ರ, ಕೆಟ್ಟದ್ ಬೇಕಂಬಾರ ಕೆಟ್ಟದ್ ತಕ್ಕಂತ್ರ ಖುಷಿ. ನೀವಿಬ್ರು ಒಂದಿಷ್ಟು ಜನಕ್ಕೆ ಅವಕಾಶ ಕೊಡ್ತಿದ್ರಿ, ನೀವು ಬೆಳಿತಿದ್ರಿ, ನಮ್ಮಂತ ಪ್ರೊಡ್ಯೂಸರ್ ಹೆಸರು ಸತ್ತಿದ್ರಿ, ಎಲ್ಲ ಖುಷಿ ವಿಚಾರ. ಹಂಗ ನಾನು ಪಿಕ್ಚರಿಗೂ ಬ್ಯಾಡ ಅಂತಿಲ್ಲ, ಧಾರಾವಾಹಿಗೂ ಬ್ಯಾಡ ಅಂತಿಲ್ಲ, ನಾನಿವಿಬ್ರಿಗೂ ಪ್ರೊಡ್ಯೂಸ್ ಮಾಡುದಿಲ್ಲ. ನಾ ಎಂತ ಇಲ್ದೇ ಇಲ್ಲ, ಐ ಹ್ಯಾವ್ ಅ ಮೀಟಿಂಗ್ ನೌ, ಐ ಕಾಲ್ ಯು ಲೇಟರ್ ಅಂದ್ಲಿ. ನಂಗೆ ಹಾಲಿವುಡ್ ಮೂವಿದ ಆಫರ್ ಬಂದಿತ್ತು, ನಾನು ಅವತಾರ್ 3ಗೆ ಪ್ರೊಡ್ಯೂಸ್ ಮಾಡ್ತಿದ್ದೆ. ಗೋಪನ್ ಕೈ ಹೇಳ್ತಿ, ಚಾ ಕುಡ್ಕೊಂಡು ಹೋಯ್ನಿ, ಸುಮ್ನೆ ಚರಿ ಮಾಡ್ಬಿಡಿ, ಚಟಂಬಡಿ ಮ್ಯಾಮ್. ತುಳಿತಾ